हमको फिजिकल प्रॉब्लम है तो हमारा सूक्ष्म बॉडी सूक्ष्म लोग में लेके जाएगा, उधर भी आईसीयू है, उधर आपको ऑपरेशन करेगा। मतलब इधर का एक साल उधर का एक दिन है, इधर भूगोल में 1 साल, एक साल उधर का एक दिन है। ओके ನಮಸ್ಕಾರ ವೀಕ್ಷಕರೇ. ನಮಸ್ಕಾರ. ಸೊ ಸುಶ್ರುತ ಮಹಾರಾಜರ ಬಗ್ಗೆ ನಾವು ಲಾಸ್ಟ್ ಎಪಿಸೋಡಲ್ಲಿ ಲಿಂಕ್ ಕೊಟ್ಟಿದ್ರಿ, ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಅದನ್ನು ಮಾತಾಡಿಸ್ತೀವಿ ಅಂತ. ಸೊ ಅದಕ್ಕೂ ಮೊದಲು ಒಬ್ಬರನ್ನ ಕಾಲರ್ನ ತೊಗೊಂಡಿದ್ದೀನಿ. ಕಾಲರ್ ಅಂದರೆ ಗುರುಗಳು ಶಿಷ್ಯಂದರು, ಅವರು SMS ಮೆಡಿಟೇಷನ್ ಮಾಡ್ತಾ ಇದ್ದಾರೆ ನಮ್ಮ ಕನ್ನಡದವರು, ಮತ್ತು ಅವ್ರಿಗೂ ಸಾಕಷ್ಟು ಅನುಭವಗಳಾಗಿರೋರು ತುಂಬ ಇದ್ದಾರೆ. ಅದರಲ್ಲಿ ಕೆಲವ್ರಿಗೆ ನಾನು ಮಾತಾಡ್ತಾ ಇದ್ದೀನಿ. ಬಿಗಿನಿಂಗಲ್ಲಿ ಒಬ್ಬರ ಜೊತೆ ಮಾತಾಡಿ ಎಪಿಸೋಡ್ ಶುರು ಮಾಡ್ತಾರದು. ಒಬ್ರಿಗೆ ಲೈನ್ ಫೋನ್ ಮಾಡ್ಕೊಂಡಿದ್ದೀನಿ. ಸೊ ಅವರನ್ನು ಮಾತಾಡ್ಸೋಣ, ಅವರ ಅನುಭವ ಯಾವ ರೀತಿ ಇದೆ ನಮ್ಮ ಮುಂದೆ ಶೇರ್ ಮಾಡಲಿ. ಮೇಡಮ್ ನಮಸ್ಕಾರ. ಸರ್ ನಮಸ್ಕಾರ. ಆರಾಮಿದ್ದೀರಲ್ಲ? ಹಾ, ತುಂಬ ಸಂತೋಷವಾಗಿದ್ದೀನಿ ಮೇಡಮ್. ಇದು ನೀವು ಯಾವ ಊರವರು ನಮ್ಮ ವೀಕ್ಷಕರ ಮುಂದೆ ಒಂದ್ಸರಿ ತಿಳಿಸಿ. ಸರ್ ನಮ್ದು ಬೆಳಗಾವಿ ಜಿಲ್ಲೆ ಬೈಲಂಗಲ್ ತಾಲೂಕಿನ ಸುತ್ತಗಟ್ಟಿ ಗ್ರಾಮ, ನೇಸರಿಗೆ ಹತ್ರ. ಸೊ ಬೆಳಗಾವಿ, ಬೆಳಗಾವಿ ಅವರು. ಹೌದು. ಮಹಾದೇವಿ ಅಂತಲ್ವಾ ನಿಮ್ಮ ಹೆಸರು? ಹೌದು, ಮಹಾದೇವಿ ಪಾಟೀಲ್. ಓಕೆ ಮೇಡಮ್. ಈಗ ತಸ್ಮೈ ಗುರುಗಳು ಒಂದು ಆ SMS ಮೆಡಿಟೇಷನ್ ನೀವು ಅಟೆಂಡ್ ಮಾಡಿ ಆದ್ಮೇಲೆ ಸ್ವಲ್ಪ ನಿಮ್ಗೆ ಆಗಿರೋ ಅನುಭವಗಳು ಏನಾಯ್ತು, ಯಾವ ತರ ನಿಮ್ಗೆ ಒಂದು ಅನುಭವ ಆಗೈತೆ ಅದು ಶೇರ್ ಮಾಡಿ ಮೇಡಮ್. ಓಕೆ ಸರ್, ಓಕೆ. ಪ್ರಥಮವಾಗಿ ನಾನು ನಮ್ಮ ತಸ್ಮೈ ಗುರುಗಳಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತೇನೆ. ನಾನು SMS ಮೆಡಿಟೇಷನ್ ಆಯ್ಕೆ ಮಾಡಿಕೊಂಡಿದ್ದು ನನ್ನ ಮಾನಸಿಕ ಒತ್ತಡದ ಸಲುವಾಗಿ. ನನ್ನ ಒಂದು ತುಂಬಾ ಜೀವನದಲ್ಲಿ ಒಂದು ಪೆಟ್ಟಾಗಿರೋದ್ರಿಂದ ದುಃಖ ಆಯ್ತು. ಒಂದು ಅಲ್ಲಿ ಮನಸ್ಸಿನ ಶಾಂತಿಗಾಗಿ ನಾನು ಅಲ್ಲಿ ಹುಡುಕ್ತಾ ಹೋಗಿದ್ದು. ಅವರು ಮುಂಚೆ ಮೀಡಿಯಾದಲ್ಲಿ ತಿಳಿಸಿದ ಪ್ರಕಾರ ನಾನಲ್ಲಿ ಹೋದಾಗ ನನಗೆ ತುಂಬಾ ಒಳ್ಳೆಯ ಒಂದು ನನ್ನ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬಂತು. ಮಾನಸಿಕವಾಗಿ ಆಗಿರ್ಬೋದು, ಭೌತಿಕ ಸ್ಥಿತಿಯಲ್ಲಿ, ಕೌಟುಂಬಿಕ ಸ್ಥಿತಿಯಲ್ಲಿ, ನಾನಿನ್ನೇನೋ ನನ್ನ ಜೀವನ ಮುಗಿದೋಯ್ತು, ಇಲ್ಲಿಗೆ ಮುಕ್ತಾಯ ಅಂತ ಅನ್ಕೊಂಡಿದ್ದೆ. ಬಟ್ ಅಲ್ಲಿ ಹೋದಾಗಿಂದ ನನಗೆ ಮತ್ತೆ ಮನಸ್ಸಿನಲ್ಲಿ ಚೇಂಜಸ್ ಆಗಿದೆ. ನನ್ನ ಖಿನ್ನತೆ ಎಲ್ಲ ಕಡಿಮೆ ಆಗಿದೆ, ಆತಂಕ ಕಡಿಮೆ ಆಗಿದೆ, ವಿಶ್ವಾಸ ಹೆಚ್ಚಾಗಿದೆ, ಮತ್ತೆ ದೈಹಿಕವಾಗಿ ಕೂಡ ನನಗೆ ಪ್ರಗತಿ ಕಂಡು ಬಂದಿದೆ. ಮತ್ತಿಷ್ಟೇ ಅಲ್ಲದೆ ಇದು ಈ ಒಂದು SMS ಧ್ಯಾನದಲ್ಲಿ ನನಗೆ ತುಂಬಾ ಅನುಭವ ಆಯ್ತು. ದೃಶ್ಯೀಕರಣಗಳು, ಸಾಕಷ್ಟು ದೇವತೆಗಳ ಒಂದು ದರ್ಶನ ಆಗ್ಬಂತು. ನನಗೆ ಮುಂದೆ ಮತ್ತೆ ಜೀವನ ಇದೆ, ನಾನು ಮತ್ತೆ ಇನ್ನು ಸಾಧನೆ ಮಾಡಬಹುದು. ಮಾಡ್ಲಿಕ್ಕೆ ನನಗೆ ದೈಹಿಕವಾಗಿ, ಮಾನಸಿಕವಾಗಿ ಮತ್ತೆ ನಾನು ಸದೃಢವಾದಂತ ಒಂದು ಮನೋಸ್ಥಿತಿ ನನಗೆ ಬಂದಿದೆ ಸರ್. ಯಾವ ದೇವರುಗಳು, ಯಾವ ತರ ನೀವು ಯಾವ ಮೆಡಿಟೇಷನ್ ಅಲ್ಲಿ ಹೋಗಿದ್ದು, ನೋಡಿದ್ದು, ಭೇಟಿ ಆಗಿದ್ದು? ನನಗೆ ಸಣ್ಣ ಮೆಡಿಟೇಷನ್ ದಲ್ಲಿ ಕೂಡ ಅನುಭವಕ್ಕೆ ಸಾಕಷ್ಟು ಆಯ್ತು. ಒಂದು ಶಿವನ ಒಂದು ಇದಾಗಿರ್ಬೋದು, ಅಥವಾ ನನ್ನ ಜೀವನದಲ್ಲಿ ಏನೋ ಒಂದಿಷ್ಟು ಸಮಸ್ಯೆಗಳನ್ನ ನಾನು ಸಂಕಲ್ಪ ಮಾಡಿಕೊಂಡಾಗ ಅಥವಾ ಅದರ ಪ್ರಶ್ನೆ ಕೇಳಿದಾಗ ಉತ್ತರಗಳಾಗಿರ್ಬೋದು, ಅದು ಕೆಲವೊಂದು ಇನ್ನೂ ಪ್ರಶ್ನೆಗಳು ಇದಾವೆ, ಅದು ಇನ್ನೂ ಸಮಸ್ಯೆ ಬಗೆಹರಿದಿಲ್ಲ. ಅದು ಸಂಪೂರ್ಣವಾಗಿ ಬಗೆಹರಿದಾಗ ನನಗೆ 100% ಅದು ಅದರಿಂದನೇ ಆಗಿದ್ದ ಅನ್ನೋದು ನನಗೆ ಗೊತ್ತಾಗ್ತದೆ. ಸೊ ಈಗ ಅನುಭವ, ನೀವು ನಿಮ್ಮ ದೇಹ ಬಿಟ್ಟು ನೀವು ಹೊರಗಡೆ ಹೋಗಿ ಸೂಕ್ಷ್ಮ ಶರೀರ ಯಾನ ಮಾಡಿರೋದು ಅನುಭವಕ್ಕೆ ನಿಮ್ಗೆ ಬಂದೈತೆ? ಹಾ ಸರ್, ನನ್ಗೆ ಎಷ್ಟೋ ನಾನು ಏನ್ ಅನ್ಕೊಂಡು ಅಲ್ಲಿ ನಾನು ಧ್ಯಾನಕ್ಕೆ ಇದನ್ ಮಾಡ್ತೇನಲ್ಲ, ಅದೆಲ್ಲ ನನ್ಗೆ ತುಂಬಾ ಅನುಭವ ಆಯ್ತು. ಅದರಲ್ಲಿ ಬೆಸ್ಟ್ ಯಾವ್ದಾದ್ರು ಒಂದೋ ಎರಡೋ ಹೇಳ್ಬೋದಾ ಮೇಡಮ್?
ಗುರುಗಳು ಹೇಳಿದ್ರು ಈ ಒಂದು SMS ಮೆಡಿಟೇಷನ್ ಅಂತಂದ್ರೆ ನಮ್ಮ ಕರ್ಮದ ಖಾತೆಯನ್ನೆಲ್ಲ ಮುಚ್ಚಿ ನಮ್ಗೆ ಒಂದು ಹೊಸ ಅನುಭವ ಸಿಗ್ತದೆ, ಇದೊಂದು ರಾಕೆಟ್ ಸೈನ್ಸ್ ಅಂತ ಕೂಡ ಹೇಳಿದ್ರು. ಅದೇ ಪ್ರಕಾರ ನನ್ನ ಜೀವನದಲ್ಲಿ ಯಾವುದೇ ಒಂದಾಗ್ಲಿ ನಾವು ನಮ್ಮ ಜೀವನದಲ್ಲಿ ಕೆಲವೊಂದು ಅಡೆತಡೆಗಳು ತಪ್ಪು ತಡೆಗಳಾಗಿರ್ತವೆ, ನಾನು ಅದನ್ನ ಕೇಳ್ಕೊಂಡು ಗುರುಗಳ ಒಂದು ಇದಕ್ಕೆ ನಾನು ಅದನ್ನ ಅರ್ಪಣೆ ಮಾಡ್ಕೊಂಡು ಹೌದು ನನ್ನ ಜೀವನದಲ್ಲಿ ಇಂಥವು ಕೆಲವೊಂದು ನನಗ್ ಗೊತ್ತಿಲ್ಲಾರ್ದಂತೆ ತಪ್ಪುಗಳು ನಡೆದು ಹೋಗಿದಾವೆ, ಅದೆಲ್ಲ ಕ್ಷಮೆ ಇರಬೇಕು ಅಂತ ನಾನು ಬ್ರಹ್ಮಾಂಡದಲ್ಲಿ ಇದನ್ ಮಾಡಿದಾಗ ನನ್ನ ಅದು ಏನೋ ಒಂದು ವಿಚಿತ್ರವಾದ ಅನುಭವ, ಅದೆಲ್ಲ ಮೂಟೆ ಕಟ್ಟಿ ಒಂದು ದೊಡ್ಡ ಬಾವಿಯಲ್ಲಿ ಒಗದಂಗಾಯ್ತು. ಇದು ಒಂದು ಅನುಭವ. ಎರಡನೇದು ನನ್ನ ಜೀವನದಲ್ಲಿ ಒಂದು ತುಂಬಾ ಇಕ್ಕಟ್ಟಿಗೆ ಸಿಲ್ಕಾಕೊಂಡಿದ್ದೆ ನಾನು, ಅದ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಗುರುಗಳ ಹತ್ರನು ಹೇಳ್ಕೊಳಿಕ್ ಆಗ್ಲಿಲ್ಲ ನನಗೆ, ಯಾಕಂದ್ರೆ ಅದು ಕೌಟುಂಬಿಕ ಒಂದು ಸಮಸ್ಯೆ ಆಗಿರೋದ್ರಿಂದ ನನಗೆ ಹೇಳ್ಕೊಳ್ಲಿಕ್ ಆಗ್ಲಿಲ್ಲ. ಬಟ್ ಅದು ನನಗೆ ಇದರಲ್ಲಿ ಧ್ಯಾನದಲ್ಲಿ ಅದು ನನಗೆ ಗೋಚರವಾಯ್ತು. ಅದಕ್ಕೆ ನಾನು ಯಾವುದು ಇದನ್ ಮಾಡ್ಬೇಕಾಗಿಲ್ಲ, ನನಗೆ ಒಂದು ಶಕ್ತಿ ದೇವತೆಯ ಒಂದು ಅನುಗ್ರಹ ಆದಂಗಾಯ್ತು. ಅದು ಎಲ್ಲ ಆಯುಧಗಳಿಂದನು ಆ ಸಮಸ್ಯೆಯನ್ನ ತನ್ನಷ್ಟಕ್ಕೆ ತಾನೇ ಹೊಡೆದೋಡಿಸಿದ ಅಂತ ಅನುಭವಕ್ಕೆ ಬಂತು. ಮತ್ತೆ ಅದು ಹೆಂಗೆ ಮತ್ತೆ ನಾನು ಅದರದಲ್ಲೇ ಚಿಂತೆಯಲ್ಲಿ ಉಳಿದೆ, ಇದು ಕೋರ್ಟ್ ನಲ್ಲಿದೆ ಇದು ಹೇಗ್ ಮಾಡ್ಬೇಕು, ವಕೀಲರು ಒಂಥರ ಕೇಳ್ತಾರೆ, ಮತ್ತೆ ನನ್ನ ಮನಸ್ಸಲ್ಲಿ ಒಂಥರ ಆಗ್ತಿದೆ, ಧರ್ಮದ ಒಂದು ಬಿಕ್ಕಟ್ಟು ಈ ತರ ಇದೆ, ನಾನು ಮಾಡ್ತಿರೋದು ಸರಿನಾ ತಪ್ಪ ಏನು ಒಂಥರ ಗೊಂದಲದಲ್ಲಿದ್ದೆ. ಬಟ್ ಅದೆಲ್ಲವೂ ನ್ಯಾಯ ದೇವತೆಯ ರೂಪದಲ್ಲಿ ನಿಂತು ನನಗೆ ಈ ಧ್ಯಾನದಲ್ಲಿ ನಿಂತಂಗಾಯ್ತು, ನನಗೆ ಅಭಯ ಹಸ್ತವನ್ನು ನೀಡಿದಂಗಾಯ್ತು. ಹೀಗಾಗಿ ನನಗೆ ಅದರಲ್ಲೇ ನಾನು ಉತ್ತರ ಕಂಡ್ಕೊಂಡು ಇಲ್ಲ ಇದಕ್ಕಿಂತ ಬ್ರಹ್ಮಾಂಡದಕ್ಕಿಂತ ಯಾವುದು ಹೆಚ್ಚಿಲ್ಲ, ಅದೇ ತಾನೇ ಉತ್ತರ ಕೊಡ್ತದೆ ತಾನೇ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತದೆ ಅಂತ ಸುಮ್ನೆ ಕೂತಿದ್ದೇನೆ. ಆಗಿಂದ ನಾನು ಏನೂ ಮಾಡಕ್ ಹೋಗಿಲ್ಲ, ಯಾವ ವಕೀಲರಿಗೂ ಭೇಟಿಯಾಗಿಲ್ಲ, ಯಾವ ಹಿರಿಯರಿಗೂ ಭೇಟಿಯಾಗಿಲ್ಲ. ನಾನು ಸತ್ಯದ ಮಾರ್ಗದಲ್ಲಿದ್ದೇನೆ, ಅದು ನನಗೆ ಏನಾದ್ರೂ ಆಗ್ಲಿ ಅದರ ಫಲಿತಾಂಶ ಏನಿದ್ರೂ ಸರಿ ಅಂತ ನಾನು ಸುಮ್ನೆ ಇದ್ದೇನೆ. ಸೊ ಬಟ್ ಎಲ್ಲ ಒಳ್ಳೇದಾಗ್ತಾ ಇದೆ ನಿಮ್ಗೆ? ಹೌದು, ನನ್ನ ಸಮೀಪಕ್ಕೆ ಯಾವುದೂ ಬರ್ತಾ ಇಲ್ಲ, ಯಾರು ಎಷ್ಟೇ ಕೆಟ್ಟದಾಗಿ ನನಗೆ ಮಾಡ್ಬೇಕಂದ್ರು ಅದನ್ನ ನನ್ ತಾಕ್ತಾ ಇಲ್ಲ. ಸೂಪರ್, ಒಳ್ಳೆ ಅನುಭವ. ಮತ್ತೆ ಎಲ್ಲಾದ್ರೂ ನೀವು ಏನಾದ್ರೂ ನೋಡಿರೋದು ಹೊಸದಾಗಿ ಯಾವ್ದಾದ್ರು ಒಂದು ಬೇರೆ ಕಡೆ ಹೋಗಿ ಬಂದಿರೋದು ಸೂಕ್ಷ್ಮ ಶರೀರಯಾನ ಇದರದ್ದು ಏನಾದ್ರೂ ಅನುಭವ ಇದೆಯಾ? ಇಲ್ಲ ಸರ್. ಬಟ್ ನಿಮ್ ಪರ್ಸನಲ್ ಲೈಫ್ ತುಂಬಾ ರೆಡಿ ಆಗಿದೆ ಇದರಿಂದ? ಹಾ, ತುಂಬಾ ಸರಿ ಆಗಿದೆ. ಆದ್ರೆ ದೇವರ ಅನುಗ್ರಹ, ದೇವತೆಗಳ, ನನ್ಗೆ ತುಂಬಾ ದೇವತೆಗಳು ಅದರಲ್ಲಿ ಇದಾಯ್ತು, ನನಗೆ ಗೋಚರ ಆಯ್ತು. ಯಾವ ದೇವರು ಅಂತ ಹೇಳ್ಬೋದು ಹೆಸರು? ಶಿವ, ಆಮೇಲೆ ಬಹಳಷ್ಟು, ಒಂದು ಲಕ್ಷ್ಮಿಯ ಅನುಗ್ರಹ ಆದಂಗಾಗೋದು, ಆಮೇಲೆ ಸರಸ್ವತಿ ಒಂದು ಅನುಭವ ಆಯ್ತು, ಸಾಕ್ಷಾತ್ ನ್ಯಾಯ ದೇವತೆ ಬಂದು ನ್ಯಾಯದಲ್ಲಿ ನಿಂತಂಗಾಯ್ತು ಬೆಂಬಲಕ್ಕಾಗಿ, ಈ ಕೆಲವೊಂದು ನಾಗ ದೇವತೆಗಳ ಒಂದು ನನ್ನ ರಕ್ಷಣೆಗೆ ನಿಂತಂಗಾಗಿರೋದು. ಆಮೇಲೆ ಇನ್ನೂ ಒಂದು ಒಳ್ಳೆ ಅನುಭವ ಅಂದ್ರೆ ಅದು ಏನನ್ನೋ ಗೊತ್ತಾಗ್ಲಿಲ್ಲ, ನಾನು ಗುರುಗಳಿಗೆ ಪದೇ ಪದೇ ಫೋನ್ ಮಾಡೋದು, ನಾವು ಒಂದು ದಿನ ಮಾಡಿಲ್ಲ ಗುರುಗಳಿಗೆ ಫೋನು. ಅದು ಒಂದು ಇಷ್ಟು ನನ್ಗೆ ಅಮೇಜಿಂಗ್ ಒಂದು ಇದಂದ್ರೆ, ತುಂಬಾ ಒಂದು ಅರಿಶಿನ ನೀರು. ಸೊ ಯೆಲ್ಲೋ ಕಲರ್ ಕ ಪಾನಿ ಮೇಡಮ್, ಈಗ ಗುರುಗಳು ಗುರುಗಳು ಇದ್ದಾರೆ, ನೀವು ಮಾತಾಡಿ ಅವರು ಆಮೇಲೆ ನನ್ಗೆ ಹೇಳ್ತಾರೆ ಅದನ್ನ ಹೇಳಿ. ಅರಿಶಿನ ನೀರೆಲ್ಲ ಮೈ ಮೇಲೆಲ್ಲ ಒಂದು ಅಭಿಷೇಕದಂಗ ಆಗಿ ಹೋಯ್ತು ನನ್ಗೆ. ಅದಾದ ತಕ್ಷಣ ನನ್ಗೆ ಎಲ್ಲ ಮೈಂಡ್ ಫ್ರೆಶ್ ಅಪ್, ಶುದ್ಧಿ. ಹಾ, ನಾನು ಎಲ್ಲೋ ಹೋದಂಗಾಯ್ತು, ನನ್ನ ಜೀವನದ ಎಲ್ಲ ಒಂದು ಕಷ್ಟಗಳು ದಾಟಿ ಹೋದಂಗೇನೋಪ ಅಂತ ಅನಿಸ್ತು. ನನ್ಗೆ ತುಂಬಾ ಒಂದು ಒಳ್ಳೆ ಅನುಭವ ಆಯ್ತು. ಮತ್ತೆ ಹೌದು, ಧ್ಯಾನದಲ್ಲಿ ಆಗಿತ್ತು. ಇನ್ನೂ ಒಂದು ಫ್ಯಾಂಟಾಸ್ಟಿಕ್ ಅಂತಂದ್ರೆ, ಅದು ಒಂದು ಯಾವುದೋ ದೇವಲೋಕ, ಅಲ್ಲಿಂದ ಒಂದು ಬಳ್ಳಿ ಬಂದಂಗಾಗಿರೋದು, ಒಂದು ಹಗ್ಗದ ರೂಪದಲ್ಲಿ ಬಳ್ಳಿನೇ ಹಗ್ಗ ಹಗ್ಗ ಆಗಿ ಬಂದು ಬಂದು ನನ್ನ ಶರೀರಕ್ಕೆ ಅದು ಟಚ್ ಆದಂಗಾಗೋದು. ಅಲ್ಲಿ ಶಿವನೇ ಸಾಕ್ಷಾತ್ ಒಂದು ಮಗು ಬಂತು, ಏನು ಗೊತ್ತಾಗ್ಲಿಲ್ಲ ನನ್ಗೆ, ಒಂದು ಮಗು ಅದ್ರ ಜೊತೆಗೆ ಅದು ಹಗ್ಗದ ಬಳ್ಳಿ ಜೊತೆಗೆ ಬರ್ತಾ ಇದೆ ತನ್ನಷ್ಟಕ್ಕೆ ತಾನೇ, ಯಾವುದು ಆಧಾರ ಇಲ್ಲ. ಅದು ಮಗು ತುಂಬಾ ಖುಷಿಯಾಗಿದೆ, ಸಂತೋಷವಾಗಿದೆ, ಅದು ಬಂದಂಗಾಯ್ತು. ಆಮೇಲೆ ಶಿವ ಬಂದಂಗಾಯ್ತು, ಅದು ಏನೋ ನನ್ನಲ್ಲಿ ಒಂಥರ ಶರೀರದಲ್ಲೆಲ್ಲ ಸಂಚಲನ ಆದಂಗಾಯ್ತು. ಸೂಪರ್ ಸೂಪರ್.
ಒಳ್ಳೆ ಅನುಭವ, ತುಂಬಾ ಅನುಭವ ನಿಮ್ದು. ಈ ಧ್ಯಾನದಲ್ಲಿ ಇವುಗಳನ್ನೆಲ್ಲ ನೀವು ನೋಡ್ತಾ ಇದ್ದೀರಾ? ಹೌದು ಸರ್, ಹೌದು. ಸೂಪರ್ ಮೇಡಮ್, ಸೊ ತುಂಬಾ ಅನುಭವ ಪಡೆದಿದ್ದೀರಾ, ಕೆಲವೊಂದಷ್ಟು ನಮ್ಮ ವೀಕ್ಷಕರ ಮುಂದೆ ನೀವು ಹೇಳಿದ್ದೀರಾ. ಸೊ ಇದ್ರ ಬಗ್ಗೆ ನಾನು ಮತ್ತೆ ಗುರುಗಳ ಜೊತೆ ಮಾತಾಡ್ತೀನಿ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಓಕೆ, ಸೊ ತುಂಬ ಅನುಭವ ಆಗಿದೆ ಅವರದ್ದು. ಕೆಲವೊಂದಷ್ಟನ್ನ ನಮ್ಗೆ ಹೇಳಿದ್ರು ಗುರುಜಿ. ಮೇಡಮ್ ಅವ್ರ ಕೇಳಿಯೇ, ಸೊ ಯೆಲ್ಲೋ ಕಲರ್ ಕ ಪಾನಿ ಪೂರ ಉಸ್ಕ ಬಾಡಿ ಮೇ ಓ ಆಯಗ ಉಸ್ಕ ಧ್ಯಾನ ಮೇ, ಸೊ ಉಸ್ಕ ಬಾದ್ ಮೇ ಉಸ್ಕ ಪ್ರಾಬ್ಲಮ್ಸ್ ಜೋ ಕುಚ್ ಪೆಲೆ ಸೇ ಪ್ರಾಬ್ಲಮ್ ತ ವೋ ಕಂಪ್ಲೀಟ್ ಕ್ಲಿಯರ್ ಹುವಾ ಐಸೆ ವೋ ದಿಮಾಗ್ ಮೇ ಆಯಾ. ದಿಮಾಗ್ ಮೇ ನೀ ಆ್ಯಕ್ಚುಲಿ ಆಪ್ಕೋ ಸಿಂಪಲ್ ಎಕ್ಸಾಂಪಲ್ ಪತಾಯೇಗಾ. ಹಮಾರೇ ಲಿಯೆ ಮೇ ಮೇರಾ ವೈಫ್ ಮೇರಾ ಬಚ್ಚಾ ಮೇರಾ ಮಾ ಬಾಪ್ ಮೇರಾ ಫ್ಯಾಮಿಲಿ ಆಪ್ಕೆ ಲಿಯೆ ಆಪ್ಕಾ ಉಸ್ ತರ ದೂಸರಾ ಆರ್ಬಿಟ್ ಹೈ. ಭಗವಾನ್ ಕೆ ಲಿಯೆ ಕ್ಯಾ ಹೈ, ಮೇ ಔರ್ ಆಪ್ ಉನ್ಹೀ ಕಾ ಬೇಟಾ ಹೈ ನಾ, ಮೇರಾ ಬೀವಿ ಆಪ್ಕಾ ಬೀವಿ ಉನ್ಹೀ ಕಾ ಹಿ ಬೇಟಾ ಉನ್ಹೀ ಕಾ ಬೇಟಿ ಹೈ ನಾ. ವಿ ಮೇರಾ ಬಚ್ಚಾ ಲೋಗ್ ಮೇರಾ ಸಾಮ್ನೆ ಜಗಡಾ ಕರೆಗಾ ತೊ ಮುಝೆ ಕಿತ್ನಾ ದುಃಖ ಲಗೇಗಾ. ಇಸಿ ತರ ಹಮ್ ಏಕ್ ದೂಸರೆ ಕಾ ಜಗಡಾ ಕರ್ತೇ ಹಿ ಜೀ ರಹೆ. ಹಮಾರಾ ಶರೀರ ಮೇ ಕಂಪ್ಲೀಟ್ ಕಾಂಪ್ಲಿಕೇಟೆಡ್ ಮೆಮೊರಿ ಹೈ. ಮೇ ಮೇರಾ ವೈಫ್ ಕಾ ಸಾಥ್ ಕಾಂಪಿಟಿಷನ್ ಬಚ್ಪನ್ ಸೇ ಹಮಕೋ ಕಾಂಪಿಟಿಷನ್ ಹಿ ಸಿಖಾ ರಹೆ, ಸ್ಕೂಲ್ ಮೇ ಛೋಡ್ತೇ ಹಿ ಕಾಂಪಿಟಿಷನ್ ಸಿಖಾ ರಹೆ. ಮಾರ್ಕ್ಸ್ ಜ್ಯಾದಾ ಲೇನೆ ಕಾ, ಮಾರ್ಕ್ ಜ್ಯಾದಾ ಲೇನೆ ಹೈ, ಮಮ್ಮಾ ಸೇ ಪ್ಯಾರ ಹೈ, ಪಪ್ಪಾ ಸೇ ಪ್ಯಾರ ಹೈ, ಹರ್ ಲೆವಲ್ ಪೆ ಕಾಂಪಿಟಿಷನ್. ಯೇ ಕಾಂಪಿಟಿಷನ್ ಕರ್ತೇ 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 ಹಸ್ಬೆಂಡ್ ವೈಫ್ ಕಾ ಬೀಚ್ ಮೇ ಬಿ ಕಾಂಪಿಟಿಷನ್ ಹೈ, ಕಿಸ್ಕಾ ಅಕೌಂಟ್ ಮೇ ಜ್ಯಾದಾ ಹೈ, ಕಿಸ್ಕಾ ಸೇವಿಂಗ್ ಜ್ಯಾದಾ ಹೈ, ಜ್ಯಾದಾ ಕಾಮ್ ಕೌನ್ ಕರ್ ರಹೆ ಹೈ, ಹರ್ ಚೀಜ್ ಮೇ ಏಕ್ ಸಿಮ್ ಕಾರ್ಡ್ ಪಾಕೆಟ್ ಮೇ ಏಕ್ ಸಿಮ್ ಕಾರ್ಡ್ ಇಸ್ಮೇ. ಇಸಿ ತರ ಹಮಾರಾ ಮಾ ಬಾಪ್ ನೀ ತೋ ಮೇರಾ ಹಮಾರಾ ವೈಫ್ ಕಾ ಮಾ ಬಾಪ್ ಇಸಿ ತರ ಭಗವಾನ್ ಕೋ ಉನ್ಹೀ ಕಾ ಬಚ್ಚಾ ಲೋಗ್ ಏಕ್ ದೂಸರೆ ಸೇ ಜಗಡಾ ಕರ್ ರಹೆ ಫಿರ್ ಬಿ ಜಾಕೆ ದುಷ್ಟ ಚಿಂತಾ ಸೇ ಜಾಕೆ ಫಿರ್ ಸೇ ಮಾಂಗ್ ರಹೆ ಭಗವಾನ್ ಮೇರೇ ಯೇ ಪ್ರಾಬ್ಲಮ್ ಸಾರ್ಟ್ ಔಟ್ ಕರೋ, ಮೇರೇ ಯೇ ಪ್ರಾಬ್ಲಮ್ ಸಾರ್ಟ್ ಔಟ್, ಹರ್ ದಿನ ಕುಛ ನಾ ಕುಛ ಪ್ರಾಬ್ಲಮ್ ಕೆ ಲಿಯೆ ಜಾ ರಹೆ, ಕಭಿ ಹಮ್ ಖುಷ್ ನಹೀ. ಸೊ ಗುರುಗಳು ಹೇಳ್ತಾ ಇರೋದು ಸಿಂಪಲ್ ಆಗಿ ನಮಗೆ ಅರ್ಥ ಆಗಬೇಕು. ಪ್ರತಿಯೊಬ್ಬರು ಕೂಡ ಇಲ್ಲಿ ದೈವದ ಮಕ್ಕಳೇನೆ. ನಾವು ಒಂದು ಸಣ್ಣ ಹುಡುಗರಿಂದ ಬೆಳಿಬೇಕಾದಾಗಲೇ ನಮಗೆ ಸ್ಕೂಲಿಂದನೂ ಕಾಂಪಿಟೇಷನ್ ಶುರು ಆಗಿಬಿಡುತ್ತೆ, ಮನೆಯಲ್ಲಿ ಕೂಡ ಜಗಳಗಳು ತುಂಬ ಇರುತ್ತೆ. ಈ ಥರ ಜಗಳಗಳು ಮಕ್ಕಳು ಅಂದರೆ ಒಬ್ರಿಗೆ ಒಬ್ರಿಗೆ ಮಕ್ಕಳ ಮಧ್ಯೆ ಜಗಳ ಆಡೋದನ್ನು ತಂದೆ ತಾಯಿಗಳು ಸಹಿಸೋಲ್ಲ. ಅವರು ಶಾಂತವಾಗಿ ಸಂತೋಷವಾಗಿದ್ದರೆ ತಂದೆ ತಾಯಿಗಳು ಖುಷಿ ಪಡ್ತಾರೆ. ಸೊ ಇದು ನಮಗಿಲ್ಲಿ ಭೂಮಿನಲ್ಲಿ ಪ್ರತಿಯೊಂದರಲ್ಲೂ ಕಾಂಪಿಟೇಷನ್ನು ತಲೆಗೋಕುತ್ತೈತೆ. ಇದನ್ನು ಬಿಡಬೇಕು. ನಾವು ದೈವದ ಮಕ್ಕಳು, ಪ್ರತಿಯೊಬ್ಬರು ಕೂಡ ಇಲ್ಲಿ ಭೂಮಿಯಲ್ಲಿರೋದು ದೈವದ ಮಕ್ಕಳೇನೆ. ಒಬ್ರಿಗೊಬ್ರಿಗೆ ಜಗಳ ಇರಬಾರ್ದು, ಕಾಂಪಿಟೇಷನ್ ಇರಬಾರ್ದು. ಅನ್ಯೋನ್ಯವಾಗಿ ಇಲ್ಲಿ ಜೀವನ ಮಾಡಿದ್ರೆ ಅದನ್ನು ದೈವ ಕೂಡ ನೋಡಿ ಇಷ್ಟಪಡ್ತದೆ. ಸೊ ಈ ವಿಚಾರ ಗುರುಜಿ ಏ ಚೋಡ್ಕೆ ಅಮ್ಲೋಗು ಉಸ್ಕ ಸುಶ್ರುತ ಮಹಾರಾಜ್ ಕಾ ಬಾರಿ ಮೇ ಶುರು ಕಿಯಾ ತಾ ಉಸ್ಕೋ ಕಂಪ್ಲೀಟ್ ಕರೆಂಗೆ. ಓಕೆ, ಸುಶ್ರುತ ಮಹಾರಾಜ್ ಆವ್ ಅಭಿ ದೇಖೋ ಹಮಾರೇ ಯೇ ಬಾಡಿ ಹಾಸ್ಪಿಟಲ್ ಮೇ ಲೇಕೆ ಜಾಯೇಗಾ ತೋ ಕಾಗಜ್ ಭರ್ನಾ ಹೈ, ಲೇಕೆ ಜಾಯೇಗಾ ಐ ಸಿ ಯು ಮೇ ಲೇಕೆ ಜಾಯೇಗಾ, ಆಪರೇಷನ್ ಕರೇಗಾ, ಜೋ ಭಿ ಆಪರೇಷನ್ ಥಿಯೇಟರ್ ಮೇ. ಸುಶ್ರುತ ಮಹಾರಾಜಾವ ಕಾ ಸಾಮ್ನೆ ಕೈಸಾ ಹೈ ಹಮಾರಾ ಪಹಲೆ ಮೆಡಿಟೇಷನ್ ಕಾ ಅಂದರ್ ಹಮಾರೇ ಈ ಸಿ ಜಿ ಎವರಿಥಿಂಗ್ ಚೆಕ್ ಕರೇಗಾ. ಹಮಕೋ ಫಿಸಿಕಲ್ ಪ್ರಾಬ್ಲಮ್ ಹೈ ತೋ ಹಮಾರಾ ಸೂಕ್ಷ್ಮ ಬಾಡಿ ಸೂಕ್ಷ್ಮ ಲೋಗ ಮೇ ಲೇಕೆ ಜಾಯೇಗಾ, ಉದರ್ ಭಿ ಐ ಸಿ ಯು ಹೈ, ಉದರ್ ಆಪ್ಕೋ ಆಪರೇಷನ್ ಕರೇಗಾ. ಮತಲಬ್ ಇದರ್ ಕಾ ಏಕ್ ಸಾಲ್ ಉದರ್ ಕಾ ಏಕ್ ದಿನ ಹೈ, ಇದರ್ ಭೂಗೋಳ ಮೇ ಏಕ್ ಸಾಲ್ ಏಕ್ ಸಾಲ್ ಉದರ್ ಕಾ ಏಕ್ ದಿನ ಹೈ. ಓಕೆ, ಹಮಾರಾ 45 ಮಿನಿಟ್ ಕಾ ಅಂದರ್ ಹಮಾರಾ ಆಪರೇಷನ್ ಖತಮ್ ಹೋ ಜಾಯೇಗಾ, ಸ್ಟಿಚಿಂಗ್ ಕಂಪ್ಲೀಟ್ ಹೋಯೇಗಾ, ವೂಂಡ್ ಕ್ಲಿಯರ್ ಹೋಯೇಗಾ, ಎವ್ರಿಥಿಂಗ್ ಠೀಕ್ ಕರ್ಕೆ ಹಮಕೋ ನೀಚೆ ಛೋಡೇ ವಿತೌಟ್ ಎನಿ ಸ್ಪೆಂಡಿಂಗ್ ಮನಿ. ಸೊ ಇದರ್ ಹಮಲೋಗ ಕಾ ಯೇ ಬಾಡಿ ಲೇಕೆ ನಹೀ ಜಾತೆ, ಸೂಕ್ಷ್ಮ ಶರೀರ ಲೇಕೆ ಜಾಕೆ ಉದರ್ ಆಪರೇಷನ್. ಏಕ್ ಸೂಕ್ಷ್ಮ ಶರೀರ, ಸೂಕ್ಷ್ಮ ಶರೀರ ಆಕ್ಟಿವೇಟ್ ಹೋಯೇಗಾ ತೋ ಲೇಕೆ ಜಾ ಸಕ್ತಾ ಹೈ, ಇಸಿಲಿಯೆ ತೋ ಸನ್ ಮೆಡಿಟೇ. ಹಾ ವೋಹಿ ತೋ, ಸೂಕ್ಷ್ಮ ಶರೀರ ಮೇ ಹಮಾರಾ ಹಾರ್ಟ್ ಬ್ರೈನ್ ಎವ್ರಿಥಿಂಗ್ ಹೈ, ಇಸಿಲಿಯೆ ತೋ ಕ್ರಾಸ್ ಕನೆಕ್ಷನ್ ದಿಯಾ ಹೈ. ಓಕೆ, ಯೇ ಕ್ರಾಸ್ ಕನೆಕ್ಷನ್ ಕಾ ಪೂರಾ ರೀಸನ್ ಅಭಿ ಪತಾ ಚಲೇಗಾ. ಅಭಿ ಉಸ್ಮೇ ಆಪರೇಷನ್ ಕರ್ತೇ ಹುವಾ ಹಮಾರಾ ಬಾಡಿ ಮೇ ರಿಫ್ಲೆಕ್ಟ್ ಹೋನೇ ಚಾಹಿಯೆ. ಹಮಕೋ ಯೇ ಮೆಡಿಟೇಷನ್ ಮೇ ಬೈಠತೆ ಬೈಠತೆ ಹಮಕೋ ಪತಾ ಚಲೇಗಾ ಮೇರೇ ಇದರ ಆಪರೇಷನ್ ಹೋರೇ ಯಾರ ಕ್ಯಾ ಹೋ ರೇ, ಹಮಕೋ ಕುಛ ಸಮಜ್ ಮೇ ನಹೀ ಆ ರೇ. ಮತಲಬ ಯೇ ಬಾಡಿ ಪೇ ಪತಾ ಚಲ ರಹಾ ಹೈ ಮಗರ್ ವೋ ಬಾಡಿ ತೋ ಎಂಜಾಯ್ ಕರ್ ರಹೇ ಠೀಕ್ ಹೈ, ಉಸ್ಕೋ ಪೇನ್ ನಹೀ ಜಾ ನಹೀ ಆತಾ ಹೈ, ಬಿಲ್ಕುಲ್ ಪೇನ್ ನಹೀ, ಮಗರ್ ಇದರ್ ಪೇನ್ ಲಗೇಗಾ. ಯೇ ಬಾಡಿ ಕೆ ಲಿಯೆ ಯೇ ಬಾಡಿ ಮೇ ಪೇನ್ ಹೈ ಮಗರ್ ಉದರ್ ಪೇನ್ ನಹೀ. ಓಕೆ, ಬಟ್ ಉದರ್ ಮೆಡಿಟೇಷನ್ ಆಪರೇಷನ್ ಖತಮ್ ಹೋ ಗಯಾ, ಇದರ್ ಗಂಡಿ ಬೆತೈ ಉದರ್ ಸೇ ಡಿಸ್ಚಾರ್ಜ್ ಕರೇಗಾ. ಓಕೆ, ದಟ್ ಹಮಕೋ ಪತಾ ಚಲೇಗಾ ವೋ ಯೇ ಕಹಾನಿ ನಹೀ. ಇಮ್ಮಿಡಿಯೇಟ್ಲಿ ಹಮ್ ಆಪರೇಷನ್ ಮೆಡಿಟೇಷನ್ ಸೇ ಬಾಹರ್ ಆತೇ ಹಮ ಪಹಲೇ ಯೇ ದೇಖೇಗಾ.
ऑपरेशन कहाँ हुआ है, ओके, मिरर में जाके देखेगा कुछ हुआ है कि इधर, सो नहीं दिखते, कुछ भी नहीं दिखेगा, सो अंदर का सूक्ष्म शरीर का इसका सूक्ष्म शरीर का ऑपरेशन हुआ है, सूक्ष्म शरीर में ट्रीटमेंट हुआ है, उसका असर इधर दिखाई देगा। अभी मेरा एक पेशेंट का एग्जाम्पल आपको दिखाएगा, देर इज ए वेरी रेयर केस है जो हड्डी टूट टूट जाने का मतलब पाउडर होने का एक टाइप का डिसीजेस है। ओके, सो स्किन का नहीं, स्किन नहीं, वो जो हड्डी ओके लाखों में से एक को होता है, वैसा ही एक फैमिली है, मतलब उसका ब्रदर, दोनों ब्रदर, मतलब कसिन ब्रदर, ये दोनों ब्रदर, सबको यही प्रॉब्लम है। ओके, मतलब ये सर्टन एज का बाद हड्डी मतलब पाउडर मतलब ब्रेक होने शुरू करेगा, देन दे आर नॉट एबल टू वॉक अराउंड, मूव अराउंड, बोन के बारे में उसको जिंदगी भर चेयर पे बैठना है, दे आर नॉट एबल टू मूव अराउंड। इसी टाइप का एक पेशेंट मेरा सामने है, मैंने बोला मुझे तो ऐसा अस्पताल वाला मेथड नहीं, नहीं तो मैजिक वाला थिंग नहीं, आपको मेडिटेशन के लिए बैठ सकता है तो कर लो। उसने तो नहीं बैठा, मगर उसका सिस्टर का फैमिली पूरा मेडिटेशन के लिए बैठने शुरू हो गया। आज उसका विदाउट मेडिसिन इज कम्प्लीटली क्योर हो गया, ಪೂರಾ ಫ್ಯಾಮಿಲಿ ಕಂಪ್ಲೀಟ್ಲಿ ಸೂಪರ್. ಸೊ ಇದು ಒಂದು ಚಿಕ್ಕದಾಗಿ ಹೇಳ್ತೀನಿ ನಾನು, ಪ್ರತಿಯೊಬ್ಬರಿಗೂ ನಮ್ಮ ದೇಹದಲ್ಲಿ ಏನಾದರೂ ತೊಂದರೆ ಆಯಿತು ಅಂದರೆ ನಾವು ಆಸ್ಪತ್ರೆಗೆ ಹೋಗಿ ಸ್ಕ್ಯಾನಿಂಗ್ಗಳು ಮಾಡಿಕೊಂಡು ರಿಪೋರ್ಟ್ಗಳು ನೋಡಿಕೊಂಡು ಟ್ರೀಟ್ಮೆಂಟ್ ಮಾಡೋದು, ಇದು ನಮಗೆ ಗೊತ್ತಿರೋದು ಇಲ್ಲಿಂದು ಆಸ್ಪತ್ರೆ ಡಾಕ್ಟರ್ಸ್ದು, ಇದು ಒಂದು ವಿಚಾರ. ಬಟ್ ಇಲ್ಲಿ ಯಾವಾಗ ನಮ್ಮ ಸೂಕ್ಷ್ಮ ಶರೀರ ನಮ್ಮ ದೇಹದಿಂದ ಆಕ್ಟಿವೇಟ್ ಆದ ಮೇಲೆ ನಮ್ಮ ದೇಹದಲ್ಲಿ ಯಾವುದೇ ಸಮಸ್ಯೆ ಇರಲಿ, ಆ ಸಮಸ್ಯೆನ ಅಂದ್ರೆ ನಮ್ಗಿಲ್ಲಿ ಚಂದ್ರಲೋಕ ಆಪ್ನೆ ಬತ್ತದಿಯ ಚಂದ್ರಲೋಕ ಚಂದ್ರ ಆಪರೇಷನ್ ಕಭಿ ಚಂದ್ರಲೋಕ ಮೇ ಹೋತಾ ಕಭಿ ಸೂರ್ಯಲೋಕ ಡಿಪೆಂಡಿಂಗ್ ಅಪಾನ್ ದ ಡಿಸೀಸಸ್. ಓಕೆ, ಚಂದ್ರಲೋಕದಲ್ಲಿ ಇವಾಗ ನಾವು ಇಲ್ಲಿ ಒಂದು ವರ್ಷ ಒನ್ ಇಯರ್ ಸೂಕ್ಷ್ಮ ಲೋಕ ಬಾತ್ ಕರ್ ರೇ ಇದರ್ ಹಮಾರಾ ಏಕ್ ಸಾಲ್ ಸೂಕ್ಷ್ಮ ಲೋಕ ಮೇ ಏಕ್ ದಿನ ಹೈ. ಸೂಕ್ಷ್ಮ ಲೋಕ ಯೇ ಚಂದ್ರಲೋಕ ನಹಿ ನಹಿ ಯೇ ಸೂಕ್ಷ್ಮ ಲೋಕ ಅಂತ ಸಪರೇಟ್ ಇದೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ನಮ್ಮ ಸೂಕ್ಷ್ಮ ಶರೀರನ. ಇಲ್ಲಿಂದ ತಗೊಂಡೋಗಿರೋ ಸೂಕ್ಷ್ಮ ಶರೀರನ ಅಲ್ಲಿ ಈ ಶರೀರದಲ್ಲಿ ಏನೆಲ್ಲ ತೊಂದರೆ ಇದ್ರೂ ಆ ಸೂಕ್ಷ್ಮ ಶರೀರಕ್ಕೆ ಅಲ್ಲಿ ಆಪರೇಷನ್ ಆಗುತ್ತೆ, ಅದನ್ನು ಅಲ್ಲಿ ಸರಿ ಮಾಡಿದ್ಮೇಲೆ 45 ನಿಮಿಷದಲ್ಲಿ ಅದನ್ನು ರಿಟರ್ನ್ ಕಳಿಸ್ಕೊಡ್ತಾರೆ. ಆವಾಗ ನಮ್ಮ ದೇಹ ಬಂದು ಆಕ್ಟಿವೇಟ್ ಇರುತ್ತೆ, ನಮ್ಮ ದೇಹದಲ್ಲಿ ಯಾವುದೇ ಒಂದು ಸಣ್ಣ ಮಾರ್ಕು ಇರಲ್ಲ, ಬಟ್ ಅದು ಒಂದು ಪೇಯ್ನು ನಮ್ಗೆ ಆಗುತ್ತೆ ಅಲ್ಲಿ ಆಪ್ರೇಷನ್ ಆದಾಗ. ಆಪ್ರೇಷನ್ ಆಗಬೇಕಾದ್ರೆ ಆ ಪೇಯ್ನು ಈ ದೇಹಕ್ಕಾಗ್ತದೆ, ಬಟ್ ಅಲ್ಲಿ ಸೂಕ್ಷ್ಮ ಶರೀರಕ್ಕೆ ಆಗಲ್ಲ. ಸೊ ಇದು ಒಂದು ತುಂಬಾ ಒಂದು ಮಿರಾಕಲ್ ವಿಚಾರ, ಇದ್ರ ಬಗ್ಗೆ ಯಾರೂ ಎಲ್ಲೂ ಇದ್ರ ಬಗ್ಗೆ ಮಾತಾಡಿಲ್ಲ. ಇದು ಫಸ್ಟ್ ಟೈಮ್ ಗುರುಜಿಯವರು, ಯಾಕಂದರೆ ಈ ಥರದ ಕೇಸ್ಗಳನ್ನ ಅವರು ಒಂದು ಪ್ರಾಕ್ಟಿಕಲ್ ಆಗಿ ಹೇಳಿದ್ರು ಈಗ ಆಗಿರೋದನ್ನು. ಸೊ ಒಂದು ಕೇಸು ಅವ್ರ ಹತ್ರಕ್ಕೆ ಬಂದಿದ್ದು, ಬೋನ್ ಒಳಗಡೆ ಮೂಳೆಗಳು ಸ್ಟ್ರೆಂತ್ ಇಲ್ಲದೆ ಇರೋದು, ಎದ್ದು ನಡೆಯೋದಕ್ಕೂ ಕಷ್ಟ, ಆ ಥರದ್ದು ಒಂದು ಇಡೀ ಫ್ಯಾಮಿಲಿಗೆ ಅವ್ರಿಗೆ ಆ ಥರ ಸಮಸ್ಯೆ ಇತ್ತು. ಆ ಥರದ್ದು ಒಬ್ಬರು ಬಂದಾಗ, ಸೊ ಆಪ್ಷನ್ ಇಲ್ದಿರೋ ಅವ್ರಿಗೆ ಅದನ್ನು ಸರಿ ನನಗಿದು ಏನು ಮಾಡಬೇಕು ಗೊತ್ತಿಲ್ಲ, ನೀವು ಧ್ಯಾನಕ್ಕೆ ಕೂತ್ಕೊಳ್ಳಿ ಅಂತ ಅವ್ರನ್ನ ಧ್ಯಾನಕ್ಕೆ ಕೂರಿಸಿದ್ದಾರೆ. ಧ್ಯಾನಕ್ಕೆ ಕೂರಿಸಿ ಆದಮೇಲೆ ಅವರು ಧ್ಯಾನ ಮಾಡ್ತಾ ಮಾಡ್ತಾ, ಸೊ ಅವ್ರಿಗೆ ಬಂದು ಈ ಸೂಕ್ಷ್ಮ ಶರೀರ ಬಂದು ಆಕ್ಟಿವೇಟ್ ಆದಮೇಲೆ ಸೂಕ್ಷ್ಮ ಲೋಕ ಅದರಲ್ಲಿ ಕೂಡ ಅದರಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಆಗೈತೆ. ಅದಾದಮೇಲೆ ಅವರು ಇವತ್ತು ಅವರು ಮಾತ್ರ ಅಲ್ಲ, ಇಡೀ ಫ್ಯಾಮಿಲಿ ಆ ಮೂಳೆ ಸಮಸ್ಯೆ ಅನ್ನೋದು ಹೋಗಿದೆ. ಮೂಳೆ ಬಂದು ಬೋನ್ ತುಂಬ ವೀಕ್ ಇತ್ತು, ವೀಕಿರೋ ಬೋನ್ ಸ್ಟ್ರೆಂತ್ ಆಗಿದೆ ಇವತ್ತು ಅವರು. ಸೊ ಆರಾಮಾಗಿ ಓಡಾಡ್ತಾ ಇದ್ದಾರೆ, ನಡ್ಕೊಂಡಿದ್ದಾರೆ. ಸೊ ಇದು ಡೈರೆಕ್ಟ್ ಒಂದು ಅವ್ರ ಹತ್ರ ಕೇಸ್ ಬಂದಿದ್ದು, ಅಂದರೆ ಒರಿಜಿನಲ್ ಕೇಸ್, ಅವರು ಅದನ್ನು ರೆಡಿ ಮಾಡಿರೋದು. ಸೊ ಅದರದ್ದು ಒಂದು ಉದಾಹರಣೆ ಆವಾಗಲೇ ಹೇಳಿದ್ರು, ಆ ವಿಚಾರ ನಿಮ್ಗೆ ಹೇಳಿದ್ದೀನಿ. ಏ ಆ್ಯಕ್ಚುಲಿ ಆಕ್ಸಿಡೆಂಟ್ಲಿ ಏಕ್ ದಿನ ಮೇಲೆ ಕ್ಲಾಸ್ ಮೇ ಇಸಿ ಕಾ ಉದಾಹರಣ ಬೋಲನೆ ಶುರು ಹೋಗಿ. ಹಾಂ ಗುರುಜಿ, ಮೇನೆ ಕ್ಲಾಸ್ ಮೇ ಪೂಛಾ ಫ್ಯಾಮಿಲಿ ಇದರ ಹೇ ಗ್ಯಾ, ತಬ್ ಉಸ್ನೆ ಸಡನ್ಲಿ ಮೈಕ್ ಆನ್ ಕರ್ಕೆ ಬೋಲೆ ಹಾಂ ಮೈ ಉದರ್ ಹೂ. ಸಡನ್ಲಿ ಯೇ ಸುನ್ ಕೆ ಕ್ಲಾಸ್ ಮೇ ಕುಛ್ ಡಾಕ್ಟರ್ಸ್ ಲೋಗ್ ಥಾ ಓ ಥೋಡಾ ಕೀನ್ಲಿ ಮತಲಬ್ ಉಸ್ಕೊ ವೋ ಜೊ ಕಹಾನಿ ಸುನ್ನೆ ಶುರು ಹೋಗಿ, ಕಹಾನಿ ನೇ ದಟ್ ರಿಯಲ್ ಫ್ಯಾಕ್ಟ್ ಥೋಡಾ ಕೇರ್ಫುಲ್ಲಿ ಸುನಾ. ಉಸ್ಕಾ ಬಾದ್ ದೇ ಸ್ಟಾರ್ಟೆಡ್ ಆಸ್ಕಿಂಗ್ ಮೀ ಗುರುಜಿ ಯೇ ಹಮ್ಕೋ ರಿಸರ್ಚ್ ಕರ್ನೆ ಚಾಹಿಯೆ. ಮೇನೆ ಬೋಲಾ ಆಪ್ ಚಾಹಿಯೆ ತೋ ರಿಸರ್ಚ್ ಕರ್ ಲೋ, ಪಹಲೆ ತೋ ಮೈ ಐಸಾ ಬೋಲಾ ಥಾ, ನೌ ವಿ ಹಾವ್ ಎ ವೆರಿ ಗುಡ್ ಟೀಮ್, ಆಲ್ಮೋಸ್ಟ್ ಲೈಕ್ 14 ಪೀಪಲ್ ಕಾ ರಿಸರ್ಚಿಂಗ್ ಚಲ್ ರೇ. ಯೇ ಐಸಾ ಆತ್ಮೀ ಆಧ್ಯಾತ್ಮಿಕ ಬೋಲ್ ಕೆ ಲೋಗೋ ಕೋ ಉಲ್ಲೂ ಬನಾನೆ ಕೆ ಲಿಯೆ ನಹಿ, ಯೇ ಮೆಟೀರಿಯಲ್ ಹಮ್ ಇಸ್ಲಿಯೇ ರಿಸರ್ಚ್ ಕರ್ ರೇ ಕಲ್ ದುನಿಯಾ ಕೋ ಬತಾನೆ ಕೆ ಲಿಯೆ. This is the way the operation happening. This is the way the treatment happening. This is called actually astral treatment. ये मजाक नहीं, ये actually अद्भुत भी नहीं.
ಹಮ್ ಐಸಾ ಚಮತ್ಕಾರ ಭೀ ನಹೀ ಕರ್ ರಹೇ, ದಿಸ್ ಇಸ್ ಆಕ್ಚುಯಲ್ ಟ್ರೀಟ್ಮೆಂಟ್ ಹೈ. ಅಭಿ ಮೇರೆ ಸೇ ಕುಛ್ ಲೋಗ್ ಪೂಛಾ ಯೇ ಆಪ್ ಕಿಸಿ ಕೋ ಭೀ ಟ್ರೇನಿಂಗ್ ದೇ ದೋ ತೋ ಆಪ್ಕೋ ಶಿಷ್ಯ ಲೋಗ ಕಾ ಥ್ರೂ ಯೇ ಕರ್ ನಹೀ ಸಕ್ತಾ ಹೈ ಕ್ಯಾ? ಯೇ ಬ್ರಹ್ಮಜ್ಞಾನ ಪಾನೆ ಕಾ ಬಾತ್ ಮುಝೆ ಪ್ರಪಂಚ ನೇ ಅನುಗ್ರಹ ದಿಯಾ ಹೈ. ಯೇ ಮೇ ಶಿಷ್ಯ ಕೋ ದೇ ದೋ ತೋ ದೇ ಆರ್ ನಾಟ್ ಏಬಲ್ ಟು ಹ್ಯಾಂಡಲ್ ಇಟ್. ಓಕೆ, ಬಿಕಾಸ್ ಏಕ್ ನಿಸ್ವಾರ್ಥ ಆತ್ಮೀ ಕಾ ಹಾತ್ ಮೇ ಹೀ ಯೇ ವೆಪನ್ ದೇಗಾ. ಯೇ ಸುದರ್ಶನ್ ವೆಪನ್ ಹೈ. ये सुदर्शन वेपन हर आदमी का हाथ में दे दूँ तो उसको गलत तरीका से यूज़ करेगा ना. मेरा सामने मुझे कोई मारने के लिए आएगा तो भी मैं इससे मुस्कुरा करके हाथ जोड़ेगा. ऐसा करने वाले का हाथ में प्रबंज अपना वेपन देगा. मेरा कोई मतलब शिष्य शिष्य है उसको सिखाने के लिए कोशिश करेगा तो भी वो सीख नहीं पाएगा. उसको ये मैं ट्रांसफर भी नहीं कर सकता है. दिस इज ब्रह्म से हम ಹಮ್ ಎಜಿ ಎಲಿಜಿಬಲ್ ಹೇ ತೋ ಬ್ರಹ್ಮ ಆಪನೆ ಆಪ್ ದೇಗ ಬ್ರಹ್ಮಜ್ಞಾನ. ಅಂದರೆ ಈಗ ಈ ಒಂದು ಏನು ಸ್ಟೋರಿ, ಬೋನ್ ಸಮಸ್ಯೆ ಇತ್ತು, ಆ ವ್ಯಕ್ತಿದ್ದು ಸ್ಟೋರಿನ ಗುರುಗಳು ಕ್ಲಾಸಲ್ಲಿ ಹೇಳಬೇಕಾದಾಗ ಅಲ್ಲಿ ಡಾಕ್ಟರ್ಸ್ಗಳು ಕೂಡ ಕ್ಲಾಸ್ ಅಟೆಂಡ್ ಮಾಡಿದ್ದಾರೆ. ಆ ಟೈಮ್ನಲ್ಲಿ ಡಾಕ್ಟರ್ಸ್ಗಳು ಅಲ್ಲಿ ಕ್ಲಾಸಲ್ಲಿದ್ದವರು ಕೇಳಿದ್ದಾರೆ ಅವರನ್ನು ನಾವು ಮಾತಾಡಿಸ್ಬೋದಾ ಏನು ಅಂತ. ಸೊ ಆಗ ಗುರುಗಳು ಡೈರೆಕ್ಟಾಗಿ ಅವರನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ, ಅದನ್ನು ಮಾತಾಡಿಸಿದ್ದಾರೆ ಅವ್ರ ಜೊತೆಯಲ್ಲಿ. ಸೊ ಆಮೇಲೆ ಡಾಕ್ಟರ್ಸ್ಗಳು ಬಂದು ಗುರುಗಳಿಗೆ ಒಂದು ಸಜೆಷನ್, ಇದನ್ನು ನೀವು ರಿಸರ್ಚ್ ಮಾಡಿ ಇದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಅದನ್ನು ಪಬ್ಲಿಕ್ಗೆ ನಾವು ಕೊಡ್ಬೋದಲ್ಲ ಅಂತ. ಆಲ್ರೆಡಿ ಅದನ್ನು ಗುರುಗಳು ಶುರು ಮಾಡಿದ್ದಾರೆ. ಇದ್ರ ಜೊತೆಯಲ್ಲಿ ಇನ್ನೂ 40-45 ರಿಸರ್ಚ್ಗಳು ನಡೀತಾ ಇದೆ ಬೇರೆ ಬೇರೆ ವಿಧಾನಗಳಲ್ಲಿ. ಆ ಥರದ್ದು ವಿಚಾರನ ಡಾಕ್ಟರ್ಸ್ಗಳು ಕೇಳಿ ಆದಮೇಲೆ, ಬಟ್ ಇದನ್ನು ಈ ಒಂದು ವಿದ್ಯೆ ಬಂದು ಇಲ್ಲಿಗೆ ಹಾಳಾಗಬಾರ್ದು, ಇವ್ರಿಗೆ ಲಾಸ್ಟ್ ಆಗಬಾರ್ದು, ಇದು ನೆಕ್ಸ್ಟ್ ಇನ್ನು ಮತ್ತೆ ಇನ್ಯಾರಿಗಾದರೂ ಗುರು ನೀವು ದಾನ ಮಾಡ್ಬೋದಾ, ನಿಮ್ಮ ಶಿಷ್ಯರಿಗೆ ನೀವು ಕಲಿಸ್ಬೋದಾ ಅಂತ. ಬಟ್ ಇದು ಶಿಷ್ಯರಿಗೆ ಕೊಡೋಕ್ಕೆ ಬರಲ್ಲ, ಡೈರೆಕ್ಟಾಗಿ ಅದು ಆಪ್ಷನ್ನೇ ಇಲ್ಲ ಆ ಥರದ್ದು. ಯಾಕೆಂದರೆ ಇದು ಒಂದು ನಿಸ್ವಾರ್ಥ ಮನೋಭಾವ, ನಿಸ್ವಾರ್ಥ ಇದ್ದವರಿಗೆ ಅದು ಒಂದು ಪ್ರಪಂಚನೇ ಕೊಟ್ಟಿರೋ ಒಂದು ವೈಪನ್ ಥರ ಅದು ಅವ್ರಿಗೆ. ಅವರು ಹೇಳಿದ್ದು ಇದನ್ನು ಬೇರೆಯವ್ರಿಗೆ ಕೊಡಬೇಕು ಅಂದರೆ ಅವರಲ್ಲಿ ಆ ಥರದ್ದು ಒಂದು ಕ್ಯಾರೆಕ್ಟರ್ಗಳು ಇರಬೇಕು, ಗುಣಗಳು ಇರಬೇಕು, ಅವ್ರಿಗದು ಪ್ರಪಂಚ ಕೊಡುತ್ತೆ. ಸೊ ನಾವು ಕೊಡೋಕ್ಕೆ ಬರಲ್ಲ, ಇದು ಅಂದರೆ ಒಂದು ವೈಪನ್, ಸ್ಟ್ರಾಂಗ್ ಇರೋ ವೈಪನ್ ನಾವು ಇಟ್ಕೊಂಡಾಗಿ ಏನು ಬೇಕೋ ಬೇರೆ ಉದ್ದೇಶಗಳು ನೆಕ್ಸ್ಟ್ ಬದಲಾಗುತ್ತೆ. ಹಾಗಾಗಿ ಇದನ್ನು ನಾವು ರಿಸರ್ಚ್ಗಳು ಮಾಡಿ ಇದನ್ನು ಲೋಕಕ್ಕೆ ಕಲ್ಯಾಣಕ್ಕೋಸ್ಕರ ಬಳಸ್ತೀವಿ. ಹಾಗಾಗಿಯೇ ಗುರುಗಳು ಈ ಒಂದು ಮಾರ್ಗದಲ್ಲಿದ್ದಾರೆ. ಇದನ್ನು ಶಿಷ್ಯಂದ್ರನ್ನ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಆ ಥರದ ವಿದ್ಯೆಗಳು ಕಲಿಬೇಕಂದಾಗೂ ಕಷ್ಟ ಆಗುತ್ತೆ, ಅವ್ರು ಕಲಿಸೋಕ್ಕೂ ಆಗಲ್ಲ. ಯಾಕಂದರೆ ಇದನ್ನು ಯೂನಿವರ್ಸೇನೇ ಕಲಿಸ್ಬೇಕು, ಅದನ್ನೇ ಗುರುಗಳು ಕಲ್ತಿದ್ದಾರೆ. ಇಸ್ಕ ಮೇನ್ ಅಡ್ವಾಂಟೇಜ್ ನೆಕ್ಸ್ಟ್ ಈ ಸನ್ ಮೂನ್ ಮೆಡಿಟೇಷನ್ ಕಂಪ್ಲೀಟ್ ಹೋನೆ ಸ್ಟಾರ್ ಮೆಡಿಟೇಷನ್ ಬಿ. ಸ್ಟಾರ್ ಮೆಡಿಟೇಷನ್ ಅಮಾರ ತಕ್ದೀರ್ ಚೇಂಜ್ ಹೋತಾ ಹೈ. ಅಗರ್ ಆದ್ಮೀ ಕಾ ತಕ್ದೀರ್ ಚೇಂಜ್ ಹೋಗೇಗಾ ತೋ ಕ್ಯಾ ಹೋಗಾ ಆಪ್ ಸೋಚೋ. ಅಮಾರಾ ದೃಷ್ಟಿ ದೋಷ ನೀ ತೋ ಜೋ ಪ್ರಾಬ್ಲಮ್ ಕಾ ವಜಹ ಸೇ ಹಮಾರಾ ಲೈಫ್ ಅಡಾ ತಡಾ ಚಲ್ ರಹಾ ಹೈ. ಹಮಾರಾ ಸ್ಟಾರ್ ಪೊಸಿಷನ್ ಚೇಂಜ್ ಹೋಗೇಗಾ ತೋ ಎವ್ರಿಬಡಿ ಬಿಕಮ್ ಝೀರೋ ಬಿಕಮ್ ಹೀರೋ. ಅಂದರೆ ಇದು ಸ್ಟಾರ್ ಮೆಡಿಟೇಷನ್ ಮೇ ಹಾಂ ಸ್ಟಾರ್ ಮೆಡಿಟೇಷನ್ ಅಪ್ಪನ ಆಪ್ ಹಮಾರ ಪೊಸಿಷನ್ ಚೇಂಜ್ ಹೋಗಾ. ಎವ್ರಿಬಡಿ ಲಕ್ಕಿ ಯೇ ದುನಿಯಾ ಮೇ. ಓಕೆ, ಕಿಸಿ ಕಾ ಜಾದಾಗ ನಹೀ ತೋ ಲೈಫ್ ಕಾ ಏನೋ ಇದರ್ ಪೈದಾ ಹೋನೆ ಸೇ ಉದರ್ ಪೈದಾ ಹೋನೆ ಸೇ ಠೀಕ್ ನಹೀ ಹೋ ರಹೇ ಬಿಕಾಸ್ ಆಫ್ ದ ಸರ್ಕಮ್ಸ್ಟಾನ್ಸಸ್. ಹರ್ ಇನ್ಸಾನ್ ಆದ್ಮೀಗಿ ಹೇ ಮಗರ್ ಹಮ್ ಆದ್ಮೀಗಿ ಹಮಕೋ ಮಾಲೂಮ್ ನಹೀ. ಹಮ್ ಅಡಾ ತೇಡಾ ಹೀ ಚಲ್ ರಹಾ ಹೈ. ಹಮಕೋ ಗಲತ್ ಚೀಜ್ ಮೇ ಹಾಥ್ ಲಗಾನೆ ಕಾ ಇಂಟ್ರೆಸ್ಟ್ ಹೈ. ಹಮ್ ಕಭಿ ಭೀ ಸುಧಾರನೆ ಕೆ ಲಿಯೇ ತಯಾರ್ ನಹೀ. ಹಮ ಕಭಿ ಭೀ ಅಚ್ಛಾ ರಸ್ತಾ ಪಕಡನೆ ಕಾ ಇಂಟ್ರೆಸ್ಟ್ ನಹೀ. ಹಮ ಏಕ ಇನ್ಸಾನ್ ಅಚ್ಛಾ ಬನ್ನೆ ಕೆ ಲಿಯೇ ಏಕ ಹೀ ಆಪ್ಷನ್ ಹೈ, ಅಚ್ಛಾ ಹೀ ಬನ್ನಾ ಹೈ. ಅಂದರೆ ಈಗ ನಾವು ಬರೀ ಸೂರ್ಯಂದು ಚಂದ್ರಂದು ಮೆಡಿಟೇಷನ್ ಅಷ್ಟೇ ಅಲ್ಲ, ಇಲ್ಲಿ ಸ್ಟಾರ್ ಮೆಡಿಟೇಷನ್ ಕೂಡ ಐತೆ. ನಕ್ಷತ್ರಗಳಿಂದ ಆ ನಕ್ಷತ್ರಗಳದ್ದು ಧ್ಯಾನ ಯಾರು ಮಾಡ್ತಾರೆ ಅವರದ್ದು ಕಂಪ್ಲೀಟ್ ಒಂದು ರೀತಿ ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ, ಅವರಿರೋ ಒಂದು ಪೊಸಿಷನ್ನೇ ಚೇಂಜ್ ಮಾಡ್ಕೊತಾರೆ. ಅಂದರೆ ಏಕ್ದಮ್ ಇವನಿಗೆ ಒಂದು ಸ್ಟಾರ್ ಹೊಡ್ತಪ್ಪ ಅಂತೀವಲ್ಲ ಆ ಥರ. ಸೊ ಆ ಥರದ ಬದಲಾವಣೆ ಆಗೋ ಒಂದು ಕೆಪಾಸಿಟಿ ಪ್ರತಿಯೊಬ್ಬರಲ್ಲೂ ಐತೆ. ಅಂದರೆ ಮನುಷ್ಯರು ಬಂದು ಪ್ರತಿಯೊಂದು ಅವ್ರಿಗೆ ಅವಶ್ಯಕತೆ ಇಲ್ಲದೇ ಇರೋ ವಿಚಾರಗಳಿಗೆಲ್ಲ ಕೈ ಇಕ್ಕಿ ಬೇಡದೇ ಇರೋ ಕೆಲವೊಂದಷ್ಟನ್ನೆಲ್ಲ ತುಂಬ್ಕೊತಾ ಇರ್ತಾರೆ. ಹಂಗಿರಬಾರ್ದು, ಕಂಪ್ಲೀಟ್ ಶುದ್ಧಿಯಾಗಿ ಇವ್ರದ್ದೇನು ಗುರಿ ಐತೆ ಆ ಗುರಿನಲ್ಲಿ ಹೋದರೆ ಅವರು ಒಂದು ಜೀವನ ಬದಲಾಗುತ್ತೆ ಪ್ರತಿಯೊಬ್ಬರದು. ಅವನು 0 to 0 ಆಗೋ ಒಂದು ವಿಚಾರಗಳು ಇದು ಸ್ಟಾಂಗ್ ಮೆಡಿಟೇಷನ್ನಲ್ಲಿ ಸಾಧ್ಯ ಅನ್ನೋದನ್ನು ಹೇಳ್ತಾ ಬಂದಿದ್ದಾರೆ. ಹಮೇ ಸೋಚೋ ಹಮ್ ಮಂದಿರ್ ಮೇ ಕಿಸ್ ಲಿಯೇ ಜಾ ರಹೇ ಅಪ್ನಾ ಮತ್ಲಬ್ ಕೆ ಲಿಯೇ ಹಾಂ ಕುಚ್ ತೋ ಬೇಡಿಕೆ ಸ್ವಾರ್ಥ ಭಾವ ಕೆ ಲಿಯೇ. ಹಮ್ ಜಬ್ ನಿಸ್ವಾರ್ಥ ಭಾವ ಮೇ ಮಂದಿರ್ ಜಾನೆ ಶುರು ಕರೆಗಾ ತಬ್ ಹಮಕೋ ಭಗವಾನ್ ಉದರ
ದಿಖಾಯಿ ದೇಗಾ ನೈ ತೋ ಕುಚ್ ಮಿಲೇಗಾ ಇಸ್ಲಿಯೇ ಕೋಯಿ ಭೀ ಅಂದಿರ್ ಮೇ ಜಾನೆ ದೋ ಹಮಕೋ ಕಭಿ ಭಗವಾನ್ ಕೋ ಮಿಲಾ ನೈ ಮಿಲೇಗಾ ಭಗವಾನ್ ಹಮಕೋ ಆಶೀರ್ವಾದ ಹೀ ನೈ ದೇಗಾ ಬಿಕಾಸ್ ಎವ್ರಿ ಟೈಮ್ ಹಮಕೋ ಜಾನೆ ಕಾ ಏಕ್ ರೀಸನ್ ಹೋತಾ ಹೈ ಹಮ ಖಾಲಿ ಟೈಮ್ ಪಾಸ್ ಕೇ ಲಿಯೇ ನೈ ಜಾಕೆ ಬೈಠತಾ ಹೈ ಜಬ್ ಹಮ ಖುಷ್ ಹೋಗಾ ಹಮ ಮಾಲ್ ಮೇ ಜಾಯೇಗಾ ಜಬ್ ಹಮ ಖುಷ್ ಹೋಗಾ ಟೂರ್ ಜಾಯೇಗಾ ಜಬ್ ಹಮ ಖುಷ್ ಹೋಗಾ ಹಮ ಓರ್ ಕುಚ್ ಫಂಕ್ಷನ್ ಕೇ ಲಿಯೇ ಜಾಯೇಗಾ ಎಂಟರ್ಟೈನ್ಮೆಂಟ್ ಕೇ ಲಿಯೇ ಎಂಟರ್ಟೈನ್ ಕೇ ಲಿಯೇ ಢೂಂಢೇಗಾ ಜಬ್ ಹಮ ಇತನಾ ದುಃಖ ಹೈ ಪ್ರಾಬ್ಲಮ್ ಹೈ ಅಗರ್ ನೆಕ್ಸ್ಟ್ ಸಂಡೇ ಹಮ ಮಂದಿರ್ ಜಾಯೇಗಾ ಕ್ಯಾ ರೋನೆ ಧೋನೆ ಕೇ ಲಿಯೇ ಮಂದಿರ್ ಜಾಯೇತಾ ಕ್ಯಾ ಹಮಕೋ ಕಿಸ್ನೆ ಯೇ ಗಲತ್ ಚೀಜ ಸಿಖಾಯಾ ಮುಚೆ ಸಮಜ್ ಮೇ ನೈ ಆ ರಹೇ ಎವ್ರಿ ವೇರ್ ರಾಂಗ್ ಸ್ಟೆಪ್ ಯು ಆರ್ ಟೇಕಿಂಗ್ ಜಬ್ ಹಮಕೋ ಫಿನಾನ್ಶಿಯಲ್ ಪ್ರಾಬ್ಲಮ್ ಹೈ ತಬ್ ಶಾದಿ ಕೇ ಲಿಯೇ ಜಾತಾ ಹೈ ಹೈ ನಾ ಜಬ್ ಹಮ ಅಚ್ಚಾ ಹೋಗಾ ತಬಿ ಶಾದಿ ಕರೋ ತಬಿ ಹಮಕೋ ಖುಷಿ ಹೋಗಾ ಜೋ ಆಲ್ರೆಡಿ ಪ್ರಾಬ್ಲಮ್ ಹೈ ತಬ್ ಶಾದಿ ಕರೇಗಾ ತೋ ಓರ್ ಪ್ರಾಬ್ಲಮ್ ನೀ ಹೋಗಾ ಜ್ಯಾದಾ ಹೋ ಜಾತಾ ಹೈ ಇಸ್ಲಿಯೇ ಬೋಲ್ತಾ ಹೈ ಕಷ್ಟಕಾಲ ಟೈಮ್ ಪೇ ಶಾದಿ ಕರ್ತಾ ಹೈ ಕಷ್ಟಕಾಲ ಬುರಾ ಟೈಮ್ ಪೇ ಘರ್ ಬನಾತಾ ಹೈ ಕ್ಯೂ ಬನಾತೆ 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 ಗರೀಬ್ ಹೋ ಜಾಯೇಗಾ ಹಮ್ ಲಿಮಿಟೆಡ್ ಬಜೆಟ್ ಮೇ ತೋ ನೀ ಬನಾ ರೇ ಇಸ್ಲಿಯೇ ಎವ್ರಿ ವೇರ್ ವಿ ಆರ್ ಟೇಕಿಂಗ್ ದ ರಾಂಗ್ ಸ್ಟೆಪ್ ರಾಂಗ್ ಡಿಸಿಷನ್ ದೆನ್ ದೂಸರಾ ಕುಚ್ ಲೋಗೋ ಕೋ ಅಪನಾ ಆಪ್ ಸೋಚತಾ ಹೈ ಮೇ ಘರ್ ಬನಾಊಂಗಾ ಮುಝೆ ವಾಸ್ತು ನಹೀ ಚಾಹಿಯೇ ದೆನ್ ವೋ ಘರ್ ಬನಾ ಕೇ ಕಿಸ್ಕೋ ರಹನೆ ಕಾ ಹೈ ಹಮಕೋ ಹೀ ರಹನಾ ಹೈ ನಾ ಫಿರ್ ವಾಸ್ತು ದೇಖೋ ನಾ ಸೋ ವೋ ಹೀ ಘರ್ ಪೇ ಮನ್ ಶಾಂತಿ ಕಾ ಮನ್ ಶಾಂತಿ ಕೇ ಲಿಯೇ ಬನಾ ರಹೇ ಅಶಾಂತಿ ಸೇ ಜೀ ರಹೇ there are loads of people mujhe maloom hai uska vasu problem hai mujhe ye problem hai wo problem hai mujhe milne ke liye aata hai ghar banane se pehle kisi ne kisi ko kuch bola hoga magar wo time pe baat nahi manta hai they are very you know attitude mera account mein 1 crore hai mujhe uska vasu ka kya zarurat hai jyotish ka kya zarurat hai bhagwan kya zarurat hai jab pocket khali hoga na so sabhi chahiye wo ha ha tab sabka piche bhagega mera vasu correct nahi वो टेबल इधर रखेगा तो पैसा आएगा मिरर इधर करेगा तो पैसा आएगा पैसा थोड़ी आने वाला है हमने अपना आप खोद के ऑलरेडी हमने गड्ढा पे गड्ढा का अंदर बैठा है फिर बाहर आने के लिए बहुत टाइम लगेगा बहुत जल्दी खोद सकता है बाहर आने के लिए सो कठिन मेहनत करने पड़ता है प्रतियोगी जीवन ದೇವಸ್ಥಾನಗಳಿಗೆ ಏನಕ್ಕೆ ಹೋಗ್ತೀವಿ ಅಂದಾಗ ಒಂದೇನೋ ಒಂದು ಕಷ್ಟಗಳಿಗೆ ಒಂದು ದೇವರನ್ನು ಪ್ರೇರಣೆ ಅಂದರೆ ಪ್ರಾರ್ಥನೆ ಮಾಡಿ ನಂದೇನೋ ಸಮಸ್ಯೆ ಇರುತ್ತೆ ಸ್ವಾರ್ಥಕ್ಕೋಸ್ಕರ ಹೋಗ್ತೀವಿ ಸೊ ಗುರುಗಳು ಏನು ಹೇಳ್ತಾವ್ರೆ ಆ ಥರ ಸ್ವಾರ್ಥಕ್ಕೆ ಹೋಗಬೇಡಿ ನಿಸ್ವಾರ್ಥದಿಂದ ದೇವಸ್ಥಾನಕ್ಕೆ ಹೋಗಿ ಒಂದು ದರ್ಶನ ಮಾಡ್ಕೊಂಡು ಬರ್ರಿ ಕೆಲವರು ಅಂದರೆ ಸಂತೋಷವಾಗಿದ್ದಾಗ ತುಂಬ ಒಂದಷ್ಟು ಹ್ಯಾಪಿ ಜೀವನಗಳು ಮಾಡಬೇಕಂತ ಕೆಲವೊಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಎಲ್ಲೋ ಪಿಕ್ನಿಕ್ಕು ಇನ್ಯಾವುದೋ ಟ್ರಿಪ್ಪು ಇನ್ಯಾವುದೋ ಒಂದು ಮಾಲ್ಗೆ ಎಲ್ಲೆಲ್ಲೋ ಒಂದು ಖುಷಿನ ಒಂದು ವ್ಯಕ್ತಪಡಿಸೋದಕ್ಕೆ ಎಂಜಾಯ್ಮೆಂಟ್ಗೆ ಹೋಗ್ತಾರೆ ಸೊ ಅಂಥ ಟೈಮ್ನಲ್ಲಿ ದೇವರು ಬೇಕಾಗಿಲ್ಲ ಕಷ್ಟ ಬಂದಾಗ ತುಂಬ ಏನೋ ತೊಂದರೆ ಬಂದಾಗ ದೇವಸ್ಥಾನಕ್ಕೆ ಬರೋದು ಸೊ ಈ ಥರದ್ದು ಜೀವನ ಪ್ರತಿಯೊಬ್ಬರು ಕೂಡ ಒಂದು ಸರಿಯಾದ ರೀತಿಯಲ್ಲಿ ಬದುಕ್ತಾ ಇಲ್ಲ ಎಲ್ಲ ಅಡ್ಡಾದಿಡ್ಡಿ ಬದುಕ್ತಾ ಇದ್ದಾರೆ ದೇವ್ರಿಗೂ ಅದು ಬೇಜಾರಾಗ್ಬೋದೇನೋ ಇನ್ನು ಕೆಲವರು ತುಂಬ ದುಡ್ಡಿದ್ದಾಗ ಇಲ್ಲ ಕಷ್ಟದಲ್ಲಿದ್ದಾಗ ಕೆಲವೊಂದು ಸರಿ ದುಡ್ಡು ಕಡಿಮೆ ಇದ್ದಾಗಲೇ ಮನೆಗಳು ಕಟ್ಟೋದು ಇಲ್ಲ ಮದುವೆಗಳು ಮಾಡೋದು ಇಂಥ ಒಂದು ಅಡ್ಡದಾರಿಗಳು ಅಡ್ಡದಾರಿ ಅನ್ನೋದಕ್ಕಿಂತ ಆ ಟೈಮ್ನಲ್ಲಿ ಬೇಡದೇ ಇರೋದನ್ನು ಮತ್ತೆ ಮಾಡೋಕ್ಕೆ ಹೋಗೋದು ಅವಾಗ ಇನ್ನೂ ಕಷ್ಟಕ್ಕೆ ಸಿಕ್ಕಾಕೊಂತಾರೆ ಅನ್ನೋ ವಿಚಾರ ಮತ್ತು ಕೆಲವರು ವಾಸ್ತುಗಳು ಇವುಗಳನ್ನೆಲ್ಲ ಅಬ್ಸರ್ವ್ನೇ ಮಾಡೋದಿಲ್ಲ ಹಾಗೇ ಮನೆ ಕಟ್ಬಿಡ್ತಾರೆ ಯಾವುದೋ ಒಂದು ಸ್ವಲ್ಪ ದುಡ್ಡಿರುತ್ತೆ ಬಿಡು ಅಂತ ಇವ್ರಿಗೆ ಇಷ್ಟ ಬಂದಾಗ ಕಟ್ಟಿರ್ತಾರೆ ಮನೆಯಲ್ಲಿ ವಾಸ ಮಾಡೋಕ್ಕೆ ಹೋದ ಮೇಲೆ ಪ್ರಾಬ್ಲಮ್ಸ್ಗಳು ಶುರು ಆಗ್ತವೆ ಸೊ ಆವಾಗ ಅವ್ರಿಗೆ ಅನಿಸುತ್ತೆ ಇಲ್ಲ ಇದರಲ್ಲಿ ಏನೋ ಮಿಸ್ಟೇಕ್ ಆಯಿತು ಆವಾಗ ಯಾರನ್ನೋ ಸಜೆಷನ್ ಕೊಟ್ಟಾಗ ಅದು ಸರಿಯಿಲ್ಲ ಇದು ಸರಿಯಿಲ್ಲ ಅಂತ ಆವಾಗ ಚೇಂಜಸ್ ಮಾಡಿಸೋದು ಸೊ ಇದೆಲ್ಲನೂ ಮನುಷ್ಯ ಬಂದು ದಡ್ಡತನದಿಂದ ಈ ಥರ ಮಾಡ್ತಾ ಇದ್ದಾನೆ ಬಟ್ ಇವೆಲ್ಲ ಮೊದಲೇ ಬುದ್ಧಿ ಇದ್ದು ಅಚ್ಚುಕಟ್ಟಾಗಿ ಒಂದು ನೀಟಾಗಿ ಅವ್ರು ಹೆಂಗೆ ಹೋಗಬೇಕು ಹಂಗೆ ಹೋದರೆ ಪ್ರತಿಯೊಂದು ಸಪೋರ್ಟ್ ಮಾಡುತ್ತೆ ಇಲ್ಲಿ ಪ್ರಪಂಚ ಇವರು ಯಾವುದನ್ನು ಲೆಕ್ಕ ಇಟ್ಕೊಂಡಂಗೆ ಹೋದಾಗ ತೊಂದರೆಗೆ ಸಿಕ್ಕಾಕೊಂತಾರೆ ಇದು ಕಷ್ಟ ಜೀವನಕ್ಕೆ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ ಹಮಕೋ ಕ್ಯಾ ಸಿಕ್ಕಾತೆ ಯಾರೇ ಇಂಡಿಯನ್ ಕಲ್ಚರ್ ಇಂಡಿಯನ್ ಪೀಪಲ್ ವಿ ಆರ್ ಇಂಡಿಯನ್ ನಾಟ್ ಇಂಡಿಯನ್ ಆರ್ಷ ಭಾರತ ಸಂಸ್ಕಾರ ಭಾರತೀಯನ್ ಓರ್ ಹಮಾರ ಸಂಸ್ಕೃತಿ ಸನಾತನ ಧರ್ಮ ಏ ಹಮ್ ಭೂಲ್ ಗೆ ಮೇ ಸನಾತನಿ ಬನ್ನೆ ಕೆ ಲಿಯೇ ನಹೀ ಕಹ ರಹಾ ಹೂಂ ಬಟ್ ಹಮಾರ ಧರ್ಮ ಸನಾತನ ಹಮಾರ ಸಂಸ್ಕೃತಿ ಋಷಿ ಪರಂಪರಾ ಕಾ ಸಂಸ್ಕೃತಿ ಹೈ ಆರ್ಷ ಭಾರತ ಸೊ ಋಷಿ ಪರಂಪರಾ ಥ್ರೂ ಹಮಾರ ಆಧ್ಯಾತ್ಮಿಕ ಜ್ಞಾನ ನೈತೋ ವಿದ್ಯಾ ಪರಂಪರಾ ಎ ಸಬ್ ಉಸಿ ಥ್ರೂ ಆಯಾ ಥಾ ಯೇ ಸಿಸ್ಟಮ್ ಹಮ್ ಫಾಲೋ ಕರೆಗಾ ನಾ ಹಮ್ ಜಲ್ದಿ ಶಾರ್ಪ್ ಹೋ ಜಾಯೇಗಾ
ಅಂದರೆ ನಾವು ಗುರುಕುಲಗಳಿಂದ ನಾವು ಬೆಳಿಬೇಕಾಗಿತ್ತು. ಸಣ್ಣ ಮಕ್ಕಳಲ್ಲೇ ನಮಗೆ ಒಂದು ಋಷಿ ಪರಂಪರೆ, ಗುರುಕುಲ ಪರಂಪರೆ, ನಮ್ಮ ಸನಾತನ ಧರ್ಮ ಬಂದು ತುಂಬ ಶ್ರೇಷ್ಠವಾದ್ದು, ಅದನ್ನು ನಾವು ಫಾಲೋ ಮಾಡ್ಕೊತ ಹೋಗ್ಬಿಟ್ರೆ ಸಾಕು, ನಾವು ತುಂಬ ಸ್ಪೀಡಾಗಿ ಒಂದು ಬೇರೆ ಒಂದು ರೀತಿಯಲ್ಲಿ ನಾವು ಬದುಕೋದಕ್ಕೆ ಶುರು ಮಾಡ್ತೀವಿ. ನಾವು ಇಲ್ಲಿ ಯಾವುದೋ ಬೇರೆ ಒಂದಷ್ಟು ಧರ್ಮಗಳನ್ನ, ಬೇರೆ ಒಂದಷ್ಟು ಪಾಶ್ಚಾತ್ಯ ಕಲ್ಚರನ್ನು ಅಡಾಪ್ಟ್ ಮಾಡಿಕೊಂಡು ನಮ್ಮ ಧರ್ಮ, ನಮ್ಮ ಒಂದು ಯಾವ ದಾರಿಯಲ್ಲಿ ನಾವು ಹೋಗಬೇಕಿತ್ತು ಆ ದಾರಿ ಬಿಟ್ಬಿಟ್ಟಿದ್ದೀವಿ. ಹಾಗಾಗಿ ನಮ್ಗೆ ಕಷ್ಟಗಳು ಕಾಣಿಸ್ತಾ ಇದ್ದಾವೆ. ವೇದಿಕ್ ಸ್ಟಡಿ ಮೆಥಡ್, ವೇದಿಕ್ ಮ್ಯಾಥಮೆಟಿಕ್ಸ್ ಆಪ್ ಮಾಲು ಆಜ್ ಇಂಗ್ಲಿಷ್ ಪೀಪಲ್ ಸ್ಟಾರ್ಟೆಡ್ ಲರ್ನಿಂಗ್ ವೇದಿಕ್ ಮ್ಯಾಥಮೆಟಿಕ್ಸ್ ಅಭಿ ಹಮ್ ಥೋಡಾ ಶುರು ಹೋಗಿ. ಇಸಿ ತರ ವೇದಿಕ್ ಲರ್ನಿಂಗ್ ಸಿಸ್ಟಮ್ ಹೇ ಓ ವೇದಿಕ್ ಲರ್ನಿಂಗ್ ಸಿಸ್ಟಮ್ ಗುರುಗುಲ ಪರಂಪರಾ ಮೇ ಹೇ ಓ ಸೀಖೇಗಾ ತೋ ಹಮಾರಾ ಬ್ರೈನ್ ಬಹುತ್ ಶಾರ್ಪ್ ಹೋಗಾ. ಹಮ್ ಕಿಸಿ ಕೋ ಚೀಟಿಂಗ್ ಭೀ ನಹೀಂ ಕರೇಗಾ, ಹಮಕೋ ಕೋಯಿ ಚೀಟಿಂಗ್ ಭೀ ನಹೀಂ ಕರೇಗಾ, ಕರ್ ಸಕ್ತಾ ಹೈ ನ ಚೀಟಿಂಗ್ ನ ಚೀಟಿಂಗ್. ಮಗರ್ ಹಮ್ ಸ್ಕೂಲ್ ಕಿ ಜೋ ಇಂಗ್ಲಿಷ್ ಎಜುಕೇಶನ್ ಎವ್ರಿವೇರ್ ಚೀಟಿಂಗ್ ಹೇ, ಏಕ್ ದೂಸರೇ ಕೋ ಕೈಸಾ ಚೀಟಿಂಗ್ ಕರೇಗಾ, ಹಮ್ ಕೈಸಾ ಕಾಂಪಿಟೇಷನ್ ಮೇ ಜೀತೇಗಾ, ಉಸ್ಕೋ ಕೈಸಾ ಥೋಡೇಗಾ, ಹೀ ಇದರ್ ಕೈಸಾ ಮೋಡೇಗಾ. ಇಸಿ ತರ ಎವ್ರಿ ವಯರ್ ಹಮಕೋ ಕಾಂಪಿಟೇಷನ್ ಸಿಗಾ ರೇ. ಐ ಆಮ್ ನಾಟ್ ಅಗೇನ್ಸ್ಟ್ ವಿತ್ ದ ಇಂಗ್ಲಿಷ್ ಎಜುಕೇಶನ್, ಬಟ್ ಐ ಆಮ್ ಟೆಲ್ಲಿಂಗ್ ದ ಆರ್ಷ ಪರಂಪರಾ ಜೋ ಋಷಿ ಪರಂಪರಾ ಕಾ ಜೋ ಎಜುಕೇಶನ್ ಸಿಸ್ಟಮ್ ಹೇ, ವೇದಿಕ್ ಎಜುಕೇಶನ್ ಸಿಸ್ಟಮ್, ಓ ಹಮ್ ಥೋಡಾ ಜಾನ್ನೇ ಚಾಹಿ ಅಟ್ಲೀಸ್ಟ್ ಆಗೆ ಸಿಂದಗಿ ಖುಷಿ ಜೀನ ಆಯಿತು. ಅಂದರೆ ನಾವಿಲ್ಲಿ ವೇದಿಕ್ ವಿದ್ಯಾಭ್ಯಾಸ, ನಮ್ಮದೊಂದು ಋಷಿ ಪರಂಪರೆ ಏನಿತ್ತು ಆಗಿನ ಕಾಲದ ಗುರುಕುಲದ್ದು ಪರಂಪರೆ, ಆ ವಿದ್ಯೆನ ಕಲಿತ್ರೆ ಅದರಲ್ಲಿ ಪ್ರತಿಯೊಂದು ಒಂದು ಗಣಿತ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಆಗ್ಬೋದು. ಈಗ ಬೇರೆಯವರು ಕೂಡ ಅದನ್ನು ಕಲಿತಾ ಇದ್ದಾರೆ, ಬಟ್ ಇದನ್ನು ಕಲಿತು ನಾವು ಆಚೆಗೆ ಬಂದಿದ್ದರೆ ನಮಗೆ ಕಾಂಪಿಟೇಷನ್ ಅನ್ನೋದೇ ಇರಲಿಲ್ಲ, ಇನ್ನೊಬ್ರಿಗೆ ಚೀಟಿಂಗ್ ಮಾಡೋ ಥರ ಇಲ್ಲ, ಇನ್ನೊಬ್ಬರನ್ನ ಯಾವ ಥರ ನಾವು ಅವ್ರನ್ನ ಕೆಡವಿ ನಾವು ಮುಂದಕ್ಕೆ ಹೋಗಬೇಕು ಅನ್ನೋ ಒಂದು ಥಾಟ್ಸ್ ಇರೋಲ್ಲ ಇಲ್ಲಿ. ಈಗೇನು ನಾವು ಈ ಒಂದು ರೆಗ್ಯುಲರ್ ಈಗಿಂದು ಎಜುಕೇಷನ್ ನಾವು ನೋಡ್ತಾ ಇದ್ರೆ ಇಲ್ಲಿ ಕಾಂಪಿಟೇಷನ್ ಕ್ರಿಯೇಟ್ ಆಗ್ತಾ ಇದೆ, ಇನ್ನೊಬ್ಬನಿಗಿಂತ ಇನ್ನೊಬ್ಬನು ಯಾವ ಥರ ಎಕ್ಸ್ಟ್ರಾ ಮಾರ್ಕ್ಸ್ಗಳು ತೆಗಿಬೇಕು, ಇನ್ನೊಬ್ಬನಿಗೆ ಯಾವ ಥರ ಮೋಸ ಮಾಡೋದು, ಈ ಒಂದು ವಿದ್ಯೆಗಳನ್ನ ಬೇರೆ ಒಂದು ರೀತಿಯಲ್ಲಿ ಇಂಡೈರೆಕ್ಟಾಗಿ ನಮ್ಮ ತಲೆಗೆ ತುಂಬ್ತಾ ಇರ್ತಾರೆ. ಸೊ ಈ ವಿಚಾರಗಳನ್ನ ನಾವು ಇವು ಬಿಟ್ಬಿಟ್ಟು, ಸೊ ನಮ್ಮದು ವೇದಿಕ್ ಶಿಕ್ಷಣ ಏನಿತ್ತು ಅದನ್ನು ಫಾಲೋಅಪ್ ಮಾಡಿದ್ರೆ ನಮಗಿಲ್ಲಿ ಒಂದು ಒಳ್ಳೆ ಒಂದು ಉತ್ತಮವಾದ ಒಂದು ಪ್ರಜೆಗಳು ಈ ದೇಶಕ್ಕೆ ಆಗ್ತಾರೆ. ಹಮಕೋ ಈಗ ಫ್ಲೈಟ್ ಟಿಕೆಟ್ ಖರೀದನೆ ಜಾಯೇಗಾ ತೋ ಭೀ 5,000 8,000 ಖರ್ಚಾ ಹೇ, ಹಾಂ ಖರ್ಚಾ ಆಗ್ತಾ ಹೇ. ಮೆಡಿಟೇಷನ್ ಮೇ ಬೈಠ್ ಕೆ ದುನಿಯಾ ಪೂರಾ ಘೂಮ್ ಕೆ ಆವೋ ಯಾರ್, ಸೂಕ್ಷ್ಮ ಶರೀರ ಸೂಕ್ಷ್ಮ ಶರೀರ ಕಹಾ ಕಹಾ ಜಾನಾ ಹೇ ಕ್ಯಾ ಎಂಜಾಯ್, ನಿಸ್ವಾರ್ಥ ಹೋ ಜಾಯೇಗಾ ಎವ್ರಿಥಿಂಗ್ ಹಮಾರಾ ಸಾಮ್ನೆ. ಈ ಜೋ ಉಸ್ನೆ ಜೋ ಫೋನ್ ಕರ್ತೇ ವಾಗ ಬೋಲಾ ಥಾ ಕುಚ್ ಯೆಲ್ಲೋ ಕಲರ್ ಕಾ, ಹಾಂ ಯ ಅಳದಿ ಈ ಆ ಜೋ ಯೆಲ್ಲೋ ಕಲರ್ ನೇ ವೈಟ್ ಕಲರ್ ಆಯೇಗಾ ತೋ ಓರ್ ಖುಷ್ ಹೋಯೇಗಾ. ಇಸ್ ಕಲರ್ ಕೆ ಹಿಸಾಬ್ ಸೇ ಹಮಾರಾ ಶರೀರ ಮೇ ಡಿಫರೆನ್ಸ್ ಹೋ ಜಾಯೇಗಾ. ಈ ಜೋ ಆಪ್ಕಾ ಜೋ ಫೋನ್ ಮೇ ಜಿತನಾ ಜಿತನಾ ಜೋ ಸುನ್ ರಹೇ ದಿಸ್ ಇಸ್ ನಥಿಂಗ್. ಕಲ್ ಏಕ್ ದೋ ದಿನ ಪಹಲೆ ಏಕ ಔರತ್ ನೇ ಫೋನ್ ಕಿಯಾ ಥಾ, ಫೋನ್ ನಹೀಂ ಸಾರಿ ಮೇ ನಾರ್ಮಲಿ ಫೋನ್ ಅಟೆಂಡ್ ನಹೀಂ ಕರ್ತಾ ಹೂಂ, ವೋ ಕ್ಲಾಸ್ ಮೇ ಸುನಾಯಾ ಥಾ, ಶಿ ವಾಸ್ ಯು ನೋ ಇತನಾ ಎಕ್ಸ್ಪೀರಿಯನ್ಸ್ ಮಿಲ್ ರೇ ಉಸ್ಕೋ ಭಗವಾನ್ ಕೋ ಭೀ ಮಿಲಾ ಗುರು ಪರಂಪರಾ ಕೋ ಭೀ ಮಿಲಾ ಓರ್ ಮತಲಬ್ ಸಂಭಾಲ ಮೇ ಜಾನೆ ಕೆ ಲಿಯೇ ಮೌಕಾ ಮಿಲಾ. ಇಟ್ಸ್ ಎವ್ರಿ ವೇರ್ ಇತನಾ ಖುಷಿ 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 ಖುಷಿ. ವೋ ಲಾಸ್ಟ್ ಎಂಡ್ ಮೇ ಆಕೆ ಮುಚ್ಚೆ ಪೂಛಾ ಭೀ ಹಮಕೋ ಘರ್ ಬನಾನೆ ಕಾ ಪ್ಲಾನ್ ಹೇ, ಉದರ್ ಏಕ್ ಟ್ರೀ ಯೋ ಟ್ರೀ ಕಾಟು ಹೇ ಗ್ಯಾ. ಮೇನೆ ಬೋಲೋ ಅಪ್ನಾ ಮರ್ಜಿ, ಆ ಪ್ರಬಂಜ್ ಸೇ ಪೂಛ್ ಕೆ ದೇಖೋ, ಪ್ರಬಂಜ್ ಆಪ್ಕೋ ಬತಾಯೇಗಾ ಕ್ಯಾ ಕರ್ನಾ ಹೇ. ಹಮ್ ನಾಟ್ ಏಬಲ್ ಟು ಟೆಲ್ ಯು ಟ್ರೀ ಕಾಟೋ ನಹೀಂ ಕಾಟೋ, ಪಶು ಕಾಟೋ, ಅನಿಮಲ್ ಕೋ ಮಾರೋ, ಮೇ ಕಭಿ ನಹೀಂ ಬೋಲೂಂಗಾ. ಹಮಕೋ ಪ್ರಬಂಜ್ ಅಪ್ನಾ ಆಪ್ ಲೇಕೆ ಚಲನೇ ಶುರು ಕರೇಗಾ. ಮೇ ಆಪ್ಕೋ ಕಂಟ್ರೋಲ್ ಕರ್ನೆ ಜಾಯೇಗಾ ತೋ ಶಾಯದ್ ಗಲತ್ ಹೋ ಸಕ್ತಾ ಹೇ, ಗಲತ್ ಆಪ್ಕೋ ಪ್ರಬಂಜ್ ಕಂಟ್ರೋಲ್ ಕರೇಗಾ ತೋ ಆಪ್ಸೆ ಕಭಿ ಗಲತ್ ನಹೀಂ ಕರ್ವಾಯೇಗಾ. ಆಪ್ಕಾ ಬೆನಿಫಿಟ್ ಕೆ ಲಿಯೇ ಪ್ರಬಂಜ್ ಕರ್ವಾ ರಹೇ, ಮೇ ಆಪ್ಸೆ ಕರ್ವಾನೇ ಕೋಶಿಶ್ ಕರೇಗಾ ತೋ ಮೇರಾ ಮತ್ಲಬ್ ಕೆ ಲಿಯೇ ಹೇ ನಾ, ಇದರ್ ಮೇರಾ ಕೋಯಿ ಕನೆಕ್ಟಿವಿಟಿ. ಮೇ ಸಬ್ಕೋ ಏಕ್ ನ್ಯೂ ಲೈಫ್ ಸ್ಟೈಲ್ ನ್ಯೂ ಲೈಫ್ ಮೆಥಡ್ ಮೇ ಸಿಗಾ ರಹಾ ಹೂಂ, ದಟ್ ಈಸ್ ಎಸ್ ಎಮ್ ಎಸ್ ಮೆಡಿಟೇಷನ್ ಖುಷಿ ಜಿಂದಗಿ ಕೆ ಲಿಯೇ. ಸೊ ಆಪ್ನೆ ಬತಾ ದಿಯಾ ವೋ ಯೇ ಶಂಬಲ ಕಾ ಬಾರೇ ಮೇ, ಹಾ ಸೊ ನೆಕ್ಸ್ಟ್ ಎಪಿಸೋಡ್ ಮೇ ಸಿರ್ಫ್ ಯೇ ಶಂಬಲ ಕೇಸೆ ಉಸ್ಕೋ ಬಹುತ್ ಹಜಾರೋ ಪ್ರಶ್ನ ಹೇ ಶಂಬಲ ಕಾ ಬಾರೇ ಮೇ, ಓಕೆ ಹಮ್ ಲೋಗೋ ಕಾ ಜಾನ್ನೆ ಕೆ ಲಿಯೇ ಬಹುತ್ ಹಮ್ ಲೋಗೋ ಕೋ ಭೀ ಇಂಟ್ರೆಸ್ಟ್ ಹೇ. ಸೊ ಹಮ್ ಲೋಗೋ ನೆಕ್ಸ್ಟ್ ಎಪಿಸೋಡ್ ನ ಕರೆಂಗೆ. ಸೊ ಗುರುಗಳೇನು ಹೇಳ್ತಾ ಇದ್ದಾರೆ, ಇಲ್ಲಿ ಸ್ವಾರ್ಥ ಇರಬಾರ್ದು, ಪ್ರತಿಯೊಬ್ಬರಿಗೂ ಇಲ್ಲಿ ನಿಸ್ವಾರ್ಥದಿಂದ ಜೀವನ ಮಾಡಬೇಕು. ಕ್ಲಾಸಲ್ಲಿ ಒಬ್ಬರು ಪಬ್ಲಿಕ್ ಕಾಲರು ಒಬ್ಬರು ಫೋನ್ ಮಾಡಿ, ಅವರು ಮನೆ ಕಟ್ಟೋಕ್ಕೆ ಒಂದು ಯಾವುದೋ ಒಂದು ಮರ ಅಡ್ಡ ಇದೆ ಅದನ್ನು ಕಟ್ ಮಾಡಿ ಅಲ್ಲಿ ಮನೆ ಕಟ್ಬೋದಾ ಅಂತ ಕೇಳಿದಾಗ, ಗುರುಗಳು ಬಂದು ನೀವು ಪರಿಸರನ ಕೇಳ್ಕೊಳ್ಳಿ ಅಂದರೆ ಅವ್ರಿಗೆ ಗೊತ್ತಿರೋ ಧ್ಯಾನದಲ್ಲಿ ನೀವು
ಪ್ರಪಂಚನ ಕೇಳ್ಕೊಂಡಾಗ ಅದು ಆನ್ಸರ್ ಕೊಟ್ಟರೆ ಕಡಿಯ ಅನುಮತಿ ಕೊಟ್ಟರೆ ಕಡೀರಿ ಇಲ್ಲಾಂದರೆ ಬಿಡ್ರಿ, ಅವರು ಅವ್ರ ಬಾಯಿಂದ ಅದನ್ನು ಹೇಳೋದ. ಸೊ ಈ ವಿಚಾರನ ಅವರು ಒಂದು ಅನುಭವ ಹೇಳಿದ್ದು. ಸೊ ಅದರಲ್ಲಿ ಸೊ ಶಂಬಲಕ್ಕೆ ಸಂಬಂಧಪಟ್ಟಂತೆ ಒಂದು ವಿಚಾರ ಬಂತು, ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಫುಲ್ ಸಂಪೂರ್ಣವಾಗಿ ಅದ್ರ ಬಗ್ಗೆ ಮಾತಾಡ್ಸೋಣ ಅಂತ ಗುರುಗಳಿಗೆ ಹೇಳಿದ್ದೀನಿ. ಎಪಿಸೋಡ್ ಮಿಸ್ ಮಾಡಿದೆ ನೋಡಿ. ನಮಸ್ಕಾರ. ನಮಸ್ಕಾರ. ತಸ್ಮೈ ಗುರುಜಿ, ಮತ್ತು SMS ಮೆಡಿಟೇಷನ್ ಬಗ್ಗೆ ನಿಮಗೆ ಯಾವುದೇ ಪ್ರಶ್ನೆಗಳಿದ್ರು ಅದನ್ನು ಡೈರೆಕ್ಟ್ ಗುರುಜಿಯವರು ಕೊಟ್ಟಿರೋ ಒಂದು ನಂಬರ್ಗೆ ಫೋನ್ ಮಾಡಿ ಡೈರೆಕ್ಟ್ ನೀವು ಅದ್ರ ಬಗ್ಗೆ ಏನೇ ನಿಮ್ಮ ಪ್ರಶ್ನೆಗಳಿದ್ರು ಅದನ್ನು ನೀವು ಕೇಳ್ಬೋದು. ಅದಕ್ಕೆ ಗುರುಜಿಯವ್ರ ಕಡೆಯಿಂದ, ಗುರುಜಿಯವ್ರ ಟೀಮ್ ಕಡೆಯಿಂದ ಅದಕ್ಕೆ ಸರಿಯಾದ ಒಂದು ಮಾಹಿತಿ ಅವರು ಕೊಡ್ತಾರೆ. ಸೊ ಇದನ್ನು ನಿಮ್ಮ ಒಂದು ಪ್ರಶ್ನೆಗಳಿಗೋಸ್ಕರ ಈ ಒಂದು ಅವಕಾಶ, ಇದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಇದನ್ನು ಕೇಳೋರು ಆ ನಂಬರ್ಗೆ ಫೋನ್ ಮಾಡಿ ಸೊ ನೀವು ಮಾತಾಡ್ಕೋಬೋದು. ಇದಕ್ಕೆ ಗುರುಜಿಯವರು ಅವ್ರ ಕಡೆಯಿಂದ ಸಂಪೂರ್ಣವಾದ ಒಂದು ವಿಚಾರಣೆ ತಿಳಿಸ್ತಾರೆ. ನಮಸ್ಕಾರ.